ಯೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನಿಮಗಾಗಿ ಎಂತಹ ಮೂವಿಯನ್ನ ತಂದಿದ್ದೀನಿ ಅಂದ್ರೆ, ಒಂದು ಸೂಪರ್ ಆದ ಸೈನ್ಸ್ ಫಿಕ್ಷನ್ ಮೂವಿಯನ್ನೇ ತಂದಿದ್ದೀನಿ. ನಮ್ಮ ಭೂಮಿ ಇವಾಗ ನಾಶವಾಗಿ ಅದರ ಕೊನೆ ಸ್ಟೇಜ್ ಅಲ್ಲಿ ಇರ್ತಾ ಇದೆ. ಆದ್ರಿಂದ ಮಾನವ ಕುಲವನ್ನ ಕಾಪಾಡಬೇಕು ಅಂದ್ರೆ ತಕ್ಷಣ ಬೇರೆ ಒಂದು ಗ್ರಹಕ್ಕೆ ಶಿಫ್ಟ್ ಆಗಲೇಬೇಕಾಗಿರುವ ಸಿಚುವೇಶನ್ ಉಂಟಾಗ್ಬಿಟ್ಟಿರುತ್ತೆ. ಸೊ ಅಂತಹ ಕ್ರಿಟಿಕಲ್ ಸಿಚುವೇಶನ್ ಅಲ್ಲಿ ಭೂಮಿಯಲ್ಲಿರುವ ಸೈಂಟಿಸ್ಟ್ ಎಲ್ಲರೂ ಒಟ್ಟಿಗೆ ಸೇರಿ ಅದೇ ತರ ಒಂದು ಹೊಸ ಗ್ರಹವನ್ನ ಕಂಡುಹಿಡಿಯುತ್ತಾರೆ. ಆದ್ರೆ ಅಷ್ಟು ದೂರ ಪ್ರಯಾಣ ಮಾಡೋದಕ್ಕೆ ನಾರ್ಮಲ್ ಆದ ಮನುಷ್ಯರ ಕೈಯಲ್ಲಿ ಆಗೋದೇ ಇಲ್ಲ. ಆದ್ರಿಂದ ಸೈಂಟಿಫಿಕ್ ಆಗಿ 30 ಮನುಷ್ಯ ಮಗುಗಳನ್ನ ಸೃಷ್ಟಿ ಮಾಡ್ತಾರೆ. ಆ ರೀತಿ ಸೃಷ್ಟಿ ಮಾಡಿದ ಮಾನವ ಮಗುಗಳನ್ನ ಹೊಸ ಗ್ರಹಕ್ಕೆ ಕಳಿಸಿ ಕೊಡ್ತಾರೆ. ಸೊ ಆ ಮಕ್ಕಳು ಆ ಹೊಸ ಗ್ರಹಕ್ಕೆ ಸೇಫ್ ಆಗಿ ಹೋಗಿ ರೀಚ್ ಆದ್ರ ಅನ್ನೋದನ್ನ ಸೂಪರ್ ಫ್ಯಾಂಟಾಸ್ಟಿಕ್ ಆಗಿ ಸೀಟೆಡ್ ಥ್ರಿಲ್ಲರ್ ಆಗಿ ಹೇಳಿರ್ತಾರೆ. ಅದು ಮಾತ್ರ ಇಲ್ಲ, ಸ್ಪೇಸ್ ಅಲ್ಲಿ ಇವರು ಟ್ರಾವೆಲ್ ಮಾಡಬೇಕಾದ್ರೇನೆ ಮಾನವ ಜನಸಂಖ್ಯೆಯನ್ನ ಹೆಚ್ಚು ಮಾಡೋದಕ್ಕಾದ ಪ್ರಯತ್ನವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಇವತ್ತು ನಾವು ನೋಡೋ ಮೂವಿ ಯಾವ್ದು ಅಂದ್ರೆ ವಾಯೇಜರ್ಸ್ ಅನ್ನೋ ಸೈಫೈ ಮೂವಿಯನ್ನೇ ನೋಡ್ತಾ ಇದೀವಿ. ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರ್ಯಾದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಮಾಡುವ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಒಂದು ಬ್ಯಾಕ್ ಗ್ರೌಂಡ್ ವಾಯ್ಸ್ ಓವರ್ ಅಲ್ಲಿ 2063 ಭೂಮಿಯ ಹೀಟ್ ಜಾಸ್ತಿ ಆಗ್ಬಿಟ್ಟಿದೆ, ಆದ್ದರಿಂದ ಸಮುದ್ರ ಮಟ್ಟ ಏರಿಕೆ ಹೆಚ್ಚಾಗ್ಬಿಟ್ಟಿದೆ. ಒಂದು ಕಡೆ ಭಯಂಕರವಾದ ಬರಗಾಲ ಉಂಟಾಗ್ತಾ ಇದೆ, ಇನ್ನೊಂದು ಕಡೆ ತುಂಬಾ ಡಿಫ್ರೆಂಟ್ ಆದ ವೈರಸ್ ಗಳೆಲ್ಲ ಬಂದು ಜನರೆಲ್ಲ ಸಾಯ್ತಾ ಇದ್ದಾರೆ. ಸೊ ಭೂಮಿನೇ ನಾಶವಾಗುವ ಕಂಡೀಷನ್ ಅಲ್ಲಿ ಇರ್ತಾ ಇದೆ, ಅದರ ಕೊನೆ ಸ್ಟೇಜ್ ಅಲ್ಲಿ ಇರ್ತಾ ಇದೆ. ಹೀಗೆ ಹೋದ್ರೆ ಮಾನವ ಕುಲವೇ ಸರ್ವನಾಶ ಆಗ್ಬಿಡುತ್ತೆ. ಸೊ ಮಾನವ ಕುಲವನ್ನ ನಾವು ಕಾಪಾಡಬೇಕು ಅಂದ್ರೆ ಬೇಗನೆ ನಾವು ಒಂದು ಹೊಸ ಗ್ರಹವನ್ನ ಕಂಡುಹಿಡಿದು ಅಲ್ಲಿಗೆ ಹೋಗಿ ಸೆಟ್ಲ್ ಆಗ್ಬೇಕು ಅಂತ ಹೇಳಿ ಒಬ್ಬರು ಚೀಫ್ ಸೈಂಟಿಸ್ಟ್ ಮಾತಾಡ್ತಿರ್ತಾರೆ. ನಮ್ಮ ಸೈಂಟಿಸ್ಟ್ ಎಲ್ಲರೂ ಒಟ್ಟಿಗೆ ಸೇರಿ ತುಂಬಾ ವರ್ಷಗಳ ಕಠಿಣವಾದ ಹೋರಾಟದ ನಂತರ ಒಂದು ಹೊಸ ಗ್ರಹವನ್ನ ಕಂಡುಹಿಡಿದಿದ್ದಾರೆ, ಅದನ್ನ ನೋಡಿ ಅಂತ ಹೇಳಿ ಒಂದು ಹೊಸ ಗ್ರಹವನ್ನ ತೋರಿಸ್ತಾರೆ. ಅದರಲ್ಲಿ ಬ್ಲೂ ಆಗಿ ಇರ್ತಾ ಇರೋದೆಲ್ಲ ನೀರು, ರೆಡ್ ಆಗಿ ಇರ್ತಾ ಇರೋದೆಲ್ಲ ಆಕ್ಸಿಜನ್. ಸೊ ಈ ಗ್ರಹಕ್ಕೇನೆ ನಮ್ಮ ಭೂಮಿಯಿಂದ ಮನುಷ್ಯರನ್ನ ನಾವು ಅಲ್ಲಿಗೆ ಕಳಿಸಿಕೊಡ್ತೀವಿ. ಆದ್ರೆ ನಾರ್ಮಲ್ ಆದ ಮನುಷ್ಯರನ್ನ ಕಳಿಸಿಕೊಡೋಕೆ ಆಗಲ್ಲ, ಯಾಕೆ ಅಂದ್ರೆ 86 ವರ್ಷಗಳಾಗುತ್ತೆ ಅಲ್ಲಿಗೆ ಹೋಗಿ ಸೇರೋದಕ್ಕೇನೆ. ಆದ್ರಿಂದ ಇವಾಗ ನಾವು ಸೈಂಟಿಫಿಕ್ ಆಗಿ ಮಗುಗಳನ್ನ ಸೃಷ್ಟಿ ಮಾಡ್ತೀವಿ. ನಾರ್ಮಲ್ ಆಗಿ ಹುಟ್ಟಿಸ್ಕೊಳ್ಳಲ್ಲ, ಸೈಂಟಿಫಿಕ್ ಆಗಿ 30 ಮಗುಗಳನ್ನ ನಾವು ಸೃಷ್ಟಿ ಮಾಡ್ತೀವಿ. ಆ 30 ಮಕ್ಕಳನ್ನ ಆ ಹೊಸ ಗ್ರಹಕ್ಕೆ ನಾವು ಕಳಿಸಿಕೊಡ್ತೀವಿ. ಆ 30 ಜನರ ಮೊಮ್ಮಕ್ಕಳೇ ಆ ಹೊಸ ಗ್ರಹಕ್ಕೆ ಹೋಗಿ ಸೇರ್ತಾರೆ ಅಂತ ಹೇಳಿ ಚೀಫ್ ಸೈಂಟಿಸ್ಟ್ ಅವರ ಮಾತನ್ನ ಮುಗಿಸ್ತಾರೆ. ಇವಾಗ ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ಮಗುಗಳನ್ನ ಸೃಷ್ಟಿ ಮಾಡೋದಕ್ಕಾದ ಕೆಲಸಗಳನ್ನ ಶುರು ಮಾಡ್ಕೋಬಿಟ್ಟಿರ್ತಾರೆ ಸೈಂಟಿಸ್ಟ್. ಹೇಗೋ ಕೊನೆಯದಾಗಿ ಸೈಂಟಿಫಿಕ್ ಆಗಿ ಮಗುಗಳನ್ನ ಸೃಷ್ಟಿ ಮಾಡಿ ಬಿಟ್ಟಿರ್ತಾರೆ ಸೈಂಟಿಸ್ಟ್. ಸ್ಪೇಸ್ ಹೇಗಿರುತ್ತೋ ಅದೇ ತರನೇ ಒಂದು ದೊಡ್ಡದಾಗಿ ಒಂದು ಲ್ಯಾಬ್ ಅನ್ನ ಸೃಷ್ಟಿ ಮಾಡಿ ಸ್ಪೇಸ್ಗೆ ಹೋದ್ರೆ ಏನೆಲ್ಲ ಮಾಡಬೇಕು, ಹೇಗೆಲ್ಲ ಇರಬೇಕು ಅನ್ನೋ ರೀತಿ ಎಲ್ಲಾ ತರದ ಟ್ರೈನಿಂಗ್ ಅನ್ನು ಈ ಮಕ್ಕಳಿಗೆ ಕೊಡ್ತಿರ್ತಾರೆ. ಇಲ್ಲಿ ಟ್ರೈನಿಂಗ್ ಅನ್ನ ಮಕ್ಕಳಿಗೆ ಯಾರು ಕೊಡ್ತಾ ಇದ್ದಾರೆ ಅಂದ್ರೆ ರಿಚರ್ಡ್ ಅಂತ ಒಬ್ಬರು ಹೆಡ್ ಇರ್ತಾರೆ, ಅವರೇನೆ ಮಕ್ಕಳಿಗೆಲ್ಲ ಟ್ರೈನಿಂಗ್ ಅನ್ನು ಕೊಡ್ತಿರ್ತಾರೆ. ಈ ಮಕ್ಕಳು ಹಾಗೆ ನಿಧಾನಕ್ಕೆ ಬೆಳೀತಾ ಇರಬೇಕಾದ್ರೇನೆ ಈ ಮಕ್ಕಳನ್ನ ಇವಾಗ್ಲೇನೆ ಕಳಿಸ್ಕೊಡ್ಬೇಕು, ಇದೇನೆ ಸರಿಯಾದ ಸಮಯ ಅಂತ ಡಿಸೈಡ್ ಮಾಡಿ ಆ ಗ್ರಹಕ್ಕೆ ಈ ಮಕ್ಕಳನ್ನ ಕಳಿಸಿಕೊಡೋದಕ್ಕಾಗಿ ಎಲ್ಲಾ ತರದ ವ್ಯವಸ್ಥೆಯನ್ನು ಮಾಡ್ತಿರ್ತಾರೆ. ಆದ್ರೆ ರಿಚರ್ಡ್ ಅವರಿಗೆ ಆ ಮಕ್ಕಳನ್ನ ಅಲೋನಾಗಿ ಕಳಿಸಿಕೊಡೋದಕ್ಕೆ ಒಂದು ಚೂರು ಇಷ್ಟಾನೇ ಆಗ್ತಾ ಇಲ್ಲ, ಅವರಿಗೆ ಮನಸ್ಸು ಒಪ್ತಾನೆ ಇಲ್ಲ. ಈ ಮಕ್ಕಳು ಮೇಲ್ಗಡೆ ಹೋಗಿ ಏನಾದ್ರೂ ಪ್ರಾಬ್ಲಮ್ ಅಲ್ಲಿ ಸಿಗೋಕೋಬಿಟ್ರೆ ಏನನ್ನ ಮಾಡೋದು, ಸೊ ನಾನು ಅವರ ಜೊತೆಗೇನೆ ಹೋಗ್ತೀನಿ ಅಂತ ರಿಚರ್ಡ್ ಹೇಳ್ಬೇಕಾದ್ರೆ ಅದಕ್ಕೆ ಒಬ್ಬರ ಆಫೀಸರ್ ಇಲ್ಲ ನೀವಿನ್ನ ಅದಕ್ಕೆ ರೆಡಿ ಆಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ರಿಚರ್ಡ್ ಇಲ್ಲ ಇನ್ನ ಸ್ವಲ್ಪ ದಿನ ಟೈಮ್ ಇದೆಯಲ್ಲ ಅಷ್ಟರಲ್ಲಿ ನಾನು ರೆಡಿ ಆಗ್ಬಿಡ್ತೀನಿ, ಇವಾಗ ಈ ಮಕ್ಕಳನ್ನ ಅಲೋನಾಗಿ ಕಳಿಸಿ ಮೇಲ್ಗಡೆ ಹೋದ ಮೇಲೆ ಏನಾದ್ರೂ ಪ್ರಾಬ್ಲಮ್ ಬಂದ್ಬಿಟ್ರೆ ಆಮೇಲೆ ನಮ್ಮ ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗದೆ ಫೇಲಿಯರ್ ಆಗ್ಬಿಡುತ್ತೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಆಫೀಸರ್ ಖಂಡಿತ ನೀವು ಆ ಮಕ್ಕಳ ಜೊತೆ ಹೋದ್ರೆ ನಿಮ್ಮ ಕೈಯಲ್ಲಿ ಆ ಗ್ರಹವನ್ನ ತಲುಪೋಕೆ ಆಗಲ್ಲ, ಹೋಗೋಷ್ಟರಲ್ಲಿ ನೀವು ಸತ್ತೋಗ್ಬಿಡ್ತೀರಾ, ಸ್ವಲ್ಪ ವರ್ಷಗಳ ಕಾಲ ಮಾತ್ರನೇ ಆ ಮಕ್ಕಳ ಜೊತೆ ನಿಮ್ಮ ಕೈಯಲ್ಲಿ ಇರೋಕೆ ಆಗುತ್ತೆ ಅಂತ ಹೇಳ್ಬೇಕಾದ್ರೆ ಪರವಾಗಿಲ್ಲ ಅದ್ವರೆಗೂ ನಾನು ಆ ಮಕ್ಕಳ ಜೊತೆ ಟ್ರಾವೆಲ್ ಮಾಡಿ ಹೋಗ್ತೀನಿ ಅಂತ ಹೇಳ್ತಾರೆ ರಿಚರ್ಡ್. ಅದಕ್ಕೆ ಆಫೀಸರು ಬೇರೆ ದಾರಿನೇ ಇಲ್ಲದೆ ಸರಿ ಅಂತ ರಿಚರ್ಡ್ಗೆ ಹೇಳ್ತಾರೆ. ಅದೇ ತರ ರಿಚರ್ಡ್ ಹೋಗಿ ಭಯಂಕರವಾಗಿ ಟ್ರೈನಿಂಗ್ ಎಲ್ಲ ತಗೋತಾರೆ. ಇವಾಗ ಗ್ರಹಕ್ಕೆ ಹೊರಡೋದಕ್ಕಾಗಿ ಅವರ ಪ್ರಯಾಣವನ್ನ ಶುರು ಮಾಡ್ತಾರೆ ಎಲ್ಲರೂ. ಆವಾಗ ರಿಚರ್ಡ್ ಕೊನೆಯದಾಗಿ ನಮ್ಮ ಭೂಮಿಯನ್ನು ನೋಡಿ ಚಿಕ್ಕದಾಗಿ ಸ್ಮೈಲ್ ಅನ್ನ ಮಾಡಿ ಹೋಗ್ತಾರೆ. ಇವಾಗ ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ಸ್ವಲ್ಪ ವರ್ಷಗಳ ನಂತರ ಇವಾಗ ಮಕ್ಕಳೆಲ್ಲ ಚೆನ್ನಾಗಿ ಬೆಳ್ಕೊಬಿಟ್ಟಿರ್ತಾರೆ, ಎಲ್ಲರೂ ಅವರವರ ಕೆಲಸಗಳನ್ನ ಕರೆಕ್ಟ್ ಆಗಿ ಮಾಡ್ತಾ ಇರ್ತಾರೆ, ಕರೆಕ್ಟ್ ಟೈಮ್ಗೆ ಊಟ ಮಾಡ್ತಾರೆ, ಕರೆಕ್ಟ್ ಟೈಮ್ಗೆ ನಿದ್ದೆ ಮಾಡ್ತಾರೆ, ಕರೆಕ್ಟ್ ಟೈಮ್ಗೆ ಎದ್ದು ಕ್ಲಾಸಸ್ ನೆಲ್ಲ ಅಟೆಂಡ್ ಮಾಡ್ತಿರ್ತಾರೆ, ಟೈಮ್ಗೆ ಊಟ ಮಾಡ್ತಾರೆ, ಊಟ ಮಾಡಿದ ಮೇಲೆ ಬ್ಲೂ ಕಲರ್ ಅಲ್ಲಿ ನೀರನ್ನ ಕುಡಿತಾರೆ. ಏನಕ್ಕೆ ಆ ನೀರು ಬ್ಲೂ ಕಲರ್ ಅಲ್ಲಿ ಇರ್ತಾ ಇದೆ ಅಂತ ಗೊತ್ತಿಲ್ಲ. ಇವರುಗಳು ಯಾವುದೇ ತರ ಭಾವನೆಯನ್ನು ಇಲ್ದೇನೆ ಇರ್ತಿರ್ತಾರೆ, ಲೈಟ್ ಆಗಿ ಸ್ಮೈಲ್ ಕೂಡ ಮಾಡ್ತಾ ಇಲ್ಲ, ರೋಬೋಟ್ ರೀತಿ ಬದುಕ್ತಾ ಇರ್ತಾರೆ ಈ ಮಕ್ಕಳು. ಆದ್ರೆ ಇಲ್ಲಿ ಕ್ರಿಶ್ಚಿಯನ್ ಮತ್ತೆ ಜಾಕ್ ಅಂತ ಇಬ್ಬರನ್ನ ನಮಗೆ ತೋರಿಸ್ತಾರೆ. ಇವರಿಬ್ಬರೇ ಈ ಮೂವಿಯ
ಇಂಪಾರ್ಟೆಂಟ್ ರೋಲ್ ಅಂದ್ರೆ ಹೀರೋ ಮತ್ತೆ ಹೀರೋಯಿನ್ ಇಬ್ಬರು ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾ ಇದ್ದಾರೆ, ಆದ್ರೆ ಯಾವಾಗಲೂ ರಿಯಾಕ್ಷನ್ ಇಲ್ಲದೆ ಯಾವುದೇ ರೀತಿಯ ಭಾವನೆಗಳು ಇಲ್ದೇನೆ ಇರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಸ್ಟೆಲ್ಲಾ ಅಂತ ಒಬ್ಬಳು ಹುಡುಗಿಯನ್ನ ತೋರಿಸ್ತಾರೆ. ಅವಳು ಯಾವಾಗಲೂ ರಿಚರ್ಡ್ ಅವರ ಜೊತೆನೆ ಇರ್ತಾಳೆ, ಅವರ ಜೊತೆ ಏನನ್ನಾದ್ರೂ ಮಾತಾಡ್ತಾನೆ ಇರ್ತಾಳೆ. ಆವಾಗ ರಿಚರ್ಡ್ ಕೂಡ ಇವಾಗ ಏನನ್ನ ಮಾಡ್ಬೇಕು, ನೆಕ್ಸ್ಟ್ ಏನನ್ನ ಮಾಡ್ಬೇಕು ಅಂತ ಎಲ್ಲವನ್ನ ಆ ಹುಡುಗಿ ಹತ್ರ ಶೇರ್ ಮಾಡ್ಕೊತಿರ್ತಾರೆ. ಇಬ್ಬರವೇ ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಅನ್ನೋ ರೀತಿ ಬಾಂಡಿಂಗ್ ಆಗಿರ್ತಾರೆ. ಆದ್ರೆ ಆ ಹುಡುಗಿಗೂ ಯಾವುದೇ ತರ ಭಾವನೆಗಳು ಇರ್ತಾ ಇರಲ್ಲ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ಈ ಕಡೆ ಕ್ರಿಸ್ಟಿಯನ್ ಹ್ಯೂಮನ್ ವೇಸ್ಟ್ ಅನ್ನ ನೀರಾಗಿ ಕನ್ವರ್ಟ್ ಮಾಡುವ ಒಂದು ಫಿಲ್ಟರ್ ಸೆಕ್ಷನ್ ಅಲ್ಲಿ ವರ್ಕ್ ಮಾಡ್ತಿರ್ತಾನೆ. ಆ ರೀತಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಸಡನ್ ಆಗಿ ಆ ಮೆಷಿನ್ ಅಲ್ಲಿ ಏನೋ ಒಂದನ್ನ ಇಂಡಿಕೇಟ್ ಮಾಡಿ ತೋರಿಸುತ್ತೆ. ಈ ರೀತಿ ಫಿಲ್ಟರ್ ಆಗಿರುವ ನೀರಲ್ಲಿ ಪಾಯ್ಸನ್ ಇರ್ತಾ ಇದೆ, ಟಾಕ್ಸಿಕ್ ಇರ್ತಾ ಇದೆ, ಇವರುಗಳ ಯೂರಿನ್ ಅಲ್ಲಿ ಟಾಕ್ಸಿಕ್ ಇರೋದಾಗಿ ಹೇಳಿ ಮೆನ್ಷನ್ ಮಾಡಿ ತೋರಿಸ್ತಾ ಇರುತ್ತೆ ಆ ಮೆಷಿನ್. ಆದ್ರಿಂದ ಕ್ರಿಸ್ಟಿ ರಿಚರ್ಡ್ ಹತ್ರ ಬಂದು ಈ ರೀತಿ ನಾವು ಕುಡಿಯುವ ನೀರಲ್ಲಿ ಟಾಕ್ಸಿಕ್ ಇರ್ತಾ ಇದೆ ಅಂತ ಇಂಡಿಕೇಟ್ ಮಾಡಿ ತೋರಿಸ್ತಾ ಇದೆ ಆ ಮೆಷಿನ್ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ರಿಚರ್ಡ್ ಆ ರೀತಿಯೆಲ್ಲ ಏನೂ ಇರಲ್ಲ, ಆ ಫಿಲ್ಟರ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇರಬೇಕು, ನೀನು ಹೋಗಿ ಆ ಫಿಲ್ಟರ್ ಅನ್ನ ಚೇಂಜ್ ಮಾಡು ಅಂತ ಹೇಳಿ ಕಳಿಸ್ತಾರೆ. ಆದ್ರೆ ಈ ವಿಷಯವನ್ನ ನಮ್ಮ ಕ್ರಿಸ್ಟಿ ನಂಬೋ ರೀತಿನೇ ಇಲ್ಲ. ಆದ್ರಿಂದ ನಾವೇ ಸಿಸ್ಟಮ್ ಅಲ್ಲಿ ಚೆಕ್ ಮಾಡಿ ನೋಡ್ಬಿಡೋಣ ಅಂತ ಕಂಪ್ಯೂಟರ್ ಅಲ್ಲಿ ಆ ಟಾಕ್ಸಿಕ್ ಬಗ್ಗೆ ಚೆಕ್ ಮಾಡಿ ನೋಡ್ಬೇಕಾದ್ರೆ ಅದರಲ್ಲಿ ಏನನ್ನು ತೋರಿಸ್ತಾ ಇಲ್ಲ. ಆದ್ರಿಂದ ಕ್ರಿಸ್ ಇದ್ರ ಬಗ್ಗೆ ಜಾಕ್ ಹತ್ರ ಹೇಳ್ತಾನೆ. ಹಾಗೆ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ಆವತ್ತು ರಾತ್ರಿ ಎಲ್ಲರೂ ಮಲ್ಗಿ ನಿದ್ದೆ ಮಾಡಿದ ಮೇಲೆ ನಮ್ಮ ಜಾಕ್ ಮತ್ತೆ ಕ್ರಿಸ್ಟಿ ಇದ್ರ ಬಗ್ಗೆ ತಿಳ್ಕೊಳ್ಳೇಬೇಕು ಅಂತ ಕಂಪ್ಯೂಟರ್ ಸಿಸ್ಟಮ್ ಹತ್ರ ಬಂದು ಆ ಟಾಕ್ಸಿಕ್ ಬಗ್ಗೆ ಚೆಕ್ ಮಾಡಿ ನೋಡ್ತಾರೆ. ಆ ರೀತಿ ಸರ್ಚ್ ಮಾಡಿ ನೋಡ್ಬೇಕಾದ್ರೆ ಇವರು ಒಂದು ಭಯಂಕರವಾದ ವಿಷಯವನ್ನ ಕಂಡುಹಿಡಿತಾರೆ. ಇವರುಗಳು ನಾರ್ಮಲ್ ಆಗಿ ಒಂದು ಬ್ಲೂ ಕಲರ್ ವಾಟರ್ ಅನ್ನ ಕುಡಿತಾ ಇದ್ದಾರೆ ಅಲ್ವಾ, ಅದು ಒಂದು ಭಯಂಕರವಾದ ಡ್ರಗ್. ಅದನ್ನ ಈ ಹುಡುಗರು ಕುಡಿಯೋದ್ರಿಂದಾನೇ ಇವರುಗಳಿಗೆ ಲವ್, ಲಸ್ಟ್, ರೊಮ್ಯಾನ್ಸ್, ಫೀಲಿಂಗ್ಸ್ ಅಂತ ಯಾವುದೇ ತರ ಮನುಷ್ಯರ ಭಾವನೆಯನ್ನು ಬರ್ತಾ ಇಲ್ಲ ಅಂತ ಇವರುಗಳಿಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ. ಆದ್ರಿಂದ ನಮ್ಮ ಹುಡುಗರು ಇಬ್ಬರು ಸೇರ್ಕೊಂಡು ಆ ಬ್ಲೂ ಕಲರ್ ನೀರನ್ನ ಕುಡಿಯೋದನ್ನೇ ಸ್ಟಾಪ್ ಮಾಡಿ ಬಿಡ್ತಾರೆ. ಅದು ಮಾತ್ರ ಇಲ್ಲ, ಇವರುಗಳಿಗೆ ಇನ್ನ ಇಬ್ಬರು ಫ್ರೆಂಡ್ಸ್ ಇರ್ತಾರೆ, ಅವರುಗಳ ಹತ್ರನೂ ಹೋಗಿ ಈ ರೀತಿ ಆ ಬ್ಲೂ ಕಲರ್ ನೀರನ್ನ ಕುಡಿಯೋದ್ರಿಂದಾನೇ ನಮಗೆ ಯಾವುದೇ ರೀತಿಯ ಭಾವನೆಗಳು ಬರ್ತಾ ಇಲ್ಲ, ಮತ್ತೆ ಅದು ಮಾತ್ರ ಇಲ್ಲ, ನಾನು ಇನ್ನೊಂದು ವಿಷಯವನ್ನ ಕೂಡ ಕಂಡುಹಿಡಿದಿದ್ದೀನಿ ಅಂತ ನಮ್ಮ ಕ್ರಿಸು ಒಂದು ವಿಷಯವನ್ನ ಹೇಳ್ತಾನೆ. ಈ ಸ್ಪೇಸ್ಶಿಪ್ ಅಲ್ಲಿ ನಮಗೇನೆ ಗೊತ್ತಿಲ್ಲದೆ ಒಂದು ಎಕ್ಸ್ಟ್ರಾ ರೂಮ್ ಇರ್ತಾ ಇದೆ, ಆ ರೂಮ್ ಅಲ್ಲಿ ಅಂತದ್ದು ಏನು ವಿಷಯವನ್ನ ಮಡಗಿದ್ದಾರೆ ಅನ್ನೋದು ಗೊತ್ತಿಲ್ಲ ಅಂತ ಹೇಳ್ತಾನೆ. ಇವಾಗ ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಮ ಕ್ರಿಸ್ಟಿ ರಿಚರ್ಡ್ ಹತ್ರ ಬಂದು ಈ ಸ್ಪೇಸ್ಶಿಪ್ ಅಲ್ಲಿ ನಾವು ಯೂಸ್ ಮಾಡ್ತೇವೆ ಒಂದು ಸೀಕ್ರೆಟ್ ಆಗಿ ರೂಮ್ ಇರ್ತಾ ಇದೆಯಲ್ಲ, ಆ ರೂಮ್ ಒಳಗಡೆ ಅಂತದ್ದು ಏನು ವಿಷಯ ಇರ್ತಾ ಇದೆ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ರಿಚರ್ಡ್ ಅದ್ರ ಬಗ್ಗೆ ನನಗೆ ಏನು ದೊಡ್ಡದಾಗಿ ಗೊತ್ತಿಲ್ಲ ಕಣಪ್ಪ, ಆದ್ರೆ ಒಂದು ವಿಷಯ ಮಾತ್ರ ಗೊತ್ತು, ಆ ರೂಮ್ ಅನ್ನ ಥರ್ಡ್ ಜನರೇಷನ್ ಗಾಗಿ ಕ್ರಿಯೇಟ್ ಮಾಡಿದ್ದಾರೆ ಅಷ್ಟೇ, ಆ ಮಕ್ಕಳಿಗೆ ಬೇಕಾಗಿರುವ ಒಂದು ಇಂಪಾರ್ಟೆಂಟ್ ಆದ ವಿಷಯ ಮಾತ್ರ ಒಳಗಡೆ ಇರ್ತಾ ಇದೆ ಅನ್ನೋದು ಮಾತ್ರನೇ ನನಗೆ ಗೊತ್ತು. ಅದನ್ನ ಬಿಟ್ರೆ ನನಗೆ ಏನು ಗೊತ್ತಿಲ್ಲ ಅಂತ ಹೇಳ್ಬೇಕಾದ್ರೆ ಕ್ರಿಸ್ ಇದನ್ನ ನಂಬೋದೇ ಇಲ್ಲ. ಆದ್ರೂ ಅಲ್ಲಿಂದ ಹೊರಟು ಹೊರಗಡೆ ಬಂದು ಬಿಡ್ತಾನೆ. ಆ ರೀತಿ ಕ್ರಿಸ್ ಹೊರಗಡೆ ಬಂದ ಮೇಲೆ ಒಳಗಡೆ ಇರುವ ರಿಚರ್ಡ್ ಭೂಮಿಯಲ್ಲಿ ಇರುವ ಸ್ಪೇಸ್ ಸ್ಟೇಷನ್ ಗೆ ಏನೋ ಒಂದು ವಾಯ್ಸ್ ಮೆಸೇಜ್ ಅನ್ನ ರೆಕಾರ್ಡ್ ಮಾಡಿ ಕಳಿಸ್ತಾರೆ. ಆ ಮೆಸೇಜ್ ಭೂಮಿಗೆ ಹೋಗಿ ತಲುಪೋದಕ್ಕೆ 2 ತಿಂಗಳು ಆಗುತ್ತೆ ಅನ್ನೋ ರೀತಿ ಸಿಸ್ಟಮ್ ತೋರಿಸುತ್ತೆ. ಇವಾಗ ಹಾಗೆ ಸೀನ್ ಅನ್ನ ಕಟ್ ಮಾಡಿ ಸ್ಟೆಲ್ಲಾವನ್ನು ನೋಡುವ ನಮ್ಮ ಕ್ರಿಸ್ಟಿಗೆ ಒಂದು ರೀತಿ ಫೀಲಿಂಗ್ಸ್ ಉಂಟಾಗ್ತಾ ಇದೆ. ಆದ್ರೆ ಆ ಫೀಲಿಂಗ್ಸ್ ಏನು ಅಂತಾನೆ ಆ ಹುಡುಗನಿಗೆ ಅರ್ಥ ಆಗ್ತಾ ಇಲ್ಲ. ಅದೇ ತರನೇ ಜಾಕಿಗೆ ಕೂಡ ಸ್ಟೆಲ್ಲಾವನ್ನು ನೋಡ್ಬೇಕಾದ್ರೆ ಅವನ ಒಳಗಡೆ ಏನೋ ಒಂದು ರೀತಿಯ ಚೇಂಜಸ್. ಇವರಿಬ್ಬರುವೇ ಆ ಬ್ಲೂ ಕಲರ್ ನೀರನ್ನು ಕುಡಿಯೋದನ್ನ ಸ್ಟಾಪ್ ಮಾಡಿ ಬಿಟ್ಬಿಟ್ಟಿದ್ದಾರೆ ಅಲ್ವಾ, ಆದ್ರಿಂದಾನೇ ಇವರುಗಳಿಗೆ ಈ ರೀತಿಯಲ್ಲ ಯೋಚನೆ ಬರ್ತಾ ಇದೆ. ಇವಾಗ ಜಾಕು ಸಡನ್ ಆಗಿ ಸ್ಟೆಲ್ಲಾ ಹತ್ರ ಬಂದು ಅವಳ ಕೈಯನ್ನ ಹಿಡಿದು ಹಾಗೆ ಅವಳ ಜೊತೆ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ನಿನ್ನ ನೋಡೋದಕ್ಕೇನೆ ತುಂಬಾ ವ್ಯತ್ಯಾಸವಾಗಿ ಕಾಣ್ತಾ ಇದೆಯಲ್ಲ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ಹುಡುಗಿ ಆ ರೀತಿಯೆಲ್ಲ ಏನೂ ಇಲ್ವಲ್ಲ, ನಾನು ನಾರ್ಮಲ್ ಆಗೇ ಇರ್ತಾ ಇದ್ದೀನಿ ಅಂತ ಹೇಳಿ ಅವಳು ಮಾತಾಡ್ತಾ ಇರ್ತಾಳೆ. ಆದ್ರೆ ಇದನ್ನ ನೋಡುವ ರಿಚರ್ಡ್ ಜಾಕ್ ಕೈಯನ್ನೆಲ್ಲ ಹಿಡ್ಕೊಂಡು ಮಾತಾಡಬಾರ್ದು, ಕೈಯನ್ನ ಬಿಡು ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವರ ಪಾಡಿಗೆ ಹೊರಟೋಗ್ತಾರೆ. ಆಮೇಲೆ ಎಲ್ಲರೂ ಜಿಮ್ ಅಲ್ಲಿ ಕರೆಕ್ಟ್ ಆಗಿ ವರ್ಕೌಟ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಹುಡುಗರು ಜಾಕ್ ಮತ್ತೆ ಕ್ರಿಸ್ ಮಾತ್ರ ಹೊಡೆದಾಡ್ಕೊಂಡು ನಗಾಡ್ಕೊಂಡು ಆಟ ಆಡ್ತಿರ್ತಾರೆ. ಅದೇ ತರ ಯಾವುದೇ ಕೆಲಸಗಳನ್ನು ಮಾಡದೆ ಹಾಗೆ ಸುತ್ತಕೊಂಡು ಬರ್ತಿರ್ತಾರೆ ಹುಡುಗರು. ಆವಾಗ ರಿಚರ್ಡ್ ಅವರ ರೂಮ್ ಅಲ್ಲಿ ರಿಚರ್ಡ್ ಮತ್ತೆ ಸ್ಟೆಲ್ಲಾ ಇಬ್ಬರು ಮಾತಾಡ್ತಿರ್ತಾರೆ. ಇದನ್ನ ಗಮನಿಸುವ ನಮ್ಮ ಹುಡುಗರು ಆ ರಿಚರ್ಡ್ಗೂ ಸ್ಟೆಲ್ಲಾಗೂ ಏನೋ ಒಂದು ಬ್ಯಾಡ್ ರಿಲೇಶನ್ಶಿಪ್ ಇರ್ತಾ ಇದೆ ಅನ್ಸುತ್ತೆ ಅಂತ ಅನ್ಕೊಂಡು ಹಾಗೆ ಮಾತಾಡಿ ಬರ್ತಿರ್ತಾರೆ. ಆವತ್ತು ರಾತ್ರಿ ಮಲ್ಗಿ ಎಲ್ಲರೂ ನಿದ್ದೆ ಮಾಡಿದ ಮೇಲೆ ನಮ್ಮ ಹುಡುಗರು ಸುತ್ತಾಡ್ತಾನೆ ಇರ್ತಾರೆ. ಆವಾಗ ಸಡನ್ ಆಗಿ ಸ್ಪೇಸ್ಶಿಪ್ ಮೇಲಿಂದ ಏನೋ ಒಂದು ರೀತಿ ಸದ್ದಾಗುತ್ತೆ. ಆದ್ರಿಂದ ನಮ್ಮ ಹುಡುಗರು ಆ ಸ್ಪೇಸ್ಶಿಪ್ ನ ಕಂಟ್ರೋಲ್ ರೂಮಿಗೆ ಬಂದು ನೋಡ್ಬೇಕಾದ್ರೆ ಅಲ್ಲಿ ಎಡ್ವರ್ಡ್ ಅಂತ ಒಬ್ಬ ಹುಡುಗ ಇರ್ತಾನೆ. ಅವನ ಹತ್ರ ಏನೋ ಅದು ಸ್ಪೇಸ್ಶಿಪ್ ಮೇಲಿಂದ ಏನೋ ಒಂದು ರೀತಿ ಸದ್ದು ಬರ್ತಿದ್ಯಾಲ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಎಡ್ವರ್ಡ್ ನಮ್ಮ ಸ್ಪೇಸ್ಶಿಪ್ ಮೇಲೆ ಏನೋ ಒಂದು ವಿಷಯ ಇರ್ತಾ ಇದೆ ಅನ್ಸುತ್ತೆ. ಅದಕ್ಕೇನೆ ಅವಾಗ ಈ ರೀತಿಯ ಸದ್ದು ಕೇಳ್ತಾ ಇದೆ. ಇದ್ರ ಬಗ್ಗೆ ನಾನು ರಿಚರ್ಡ್ ಅವರ ಹತ್ರ ಕೂಡ ಕೇಳ್ದೆ. ಅದಕ್ಕೆ ಅವರು ಇದು ಸ್ಪೇಸ್ಶಿಪ್ ನ ಸದ್ಯ ಅಂತ ಹೇಳಿದ್ರು. ಆದ್ರೆ ಏನಕ್ಕೂ ನನಗೆ ಸ್ವಲ್ಪ ಭಯ ಆಗ್ತಾ ಇದೆ ಅಂತ ಹುಡುಗ ಹೇಳ್ಬೇಕಾದ್ರೆ ಅದಕ್ಕೆ ಜಾಕ್ ಇಲ್ಲ ಇಲ್ಲ ಇದು ಸ್ಪೇಸ್ಶಿಪ್ ನ ಸದ್ಯ ಅಂತ ಹೇಳಿ ಅವರುಗಳನ್ನ ಸಮಾಧಾನ ಮಾಡ್ತಾನೆ. ನೆಕ್ಸ್ಟ್ ದಿನ ರಿಚರ್ಡ್ ಭೂಮಿಯಲ್ಲಿರುವ ಸ್ಟೇಷನ್ ಗೆ ಮೆಸೇಜ್ ಅನ್ನ ಕಳಿಸಿರ್ತಾರೆ ಅಲ್ವಾ, ಆದ್ರೆ ಅಲ್ಲಿಂದ ಯಾವುದೇ ತರ ರಿಪ್ಲೈನ್ ಇವರುಗಳಿಗೆ ಬಂದಿರಲ್ಲ. ಅದಕ್ಕೆ ರಿಚರ್ಡ್ ಶಿಪ್ ನ ಮೇಲ್ಗಡೆಯಿಂದ ಏನೋ ಒಂದು ರೀತಿ ಸದ್ದು ಬರ್ತಾ ಇದೆ ಅಲ್ವಾ, ಅದನ್ನ ನೋಡ್ಬಿಟ್ಟು ಬರೋಣ ಬಾ ಅಂತ ಜಾಕ್ ಅನ್ನ ಕರೀತಾರೆ. ಆದ್ರೆ ಆ ಸಮಯದಲ್ಲಿ ಜಾಕ್ ಸ್ಟೆಲ್ಲಾ ಅವಳ ಕೈಯನ್ನ ಹಿಡಿದು ಹಾಗೆ ಅವಳ ಜೊತೆ ರೊಮ್ಯಾನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಅವನಿಂದ ಅವನ ಭಾವನೆಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗದೆ ಸ್ಟೆಲ್ಲಾ ಹತ್ರ ತಪ್ಪಾಗಿ ಬಿಹೇವ್ ಮಾಡ್ತಿರ್ತಾನೆ. ಇದನ್ನು ನೋಡುವ ರಿಚರ್ಡ್
ರಿಚರ್ಡ್ಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ಆದ್ರಿಂದ ಅವನನ್ನ ಹಿಡಿದು ಕೆಳಗಡೆ ತಳ್ಳಿ ಬಿಟ್ಬಿಟ್ಟು ಅವನಿಗೆ ಸಿಕ್ಕಾಪಟ್ಟೆ ಬಯ್ಯೋದಕ್ಕೆ ಶುರು ಮಾಡ್ತಾರೆ. ಆದ್ರಿಂದ ಜಾಕ್ ಅಲ್ಲಿಂದಾನೆ ಹತ್ಕೊಂಡೆ ಕೋಪ ಮಾಡ್ಕೊಂಡು ಎದ್ದು ಬಿದ್ದು ಓಡಿ ಹೋಗ್ತಾನೆ. ಇವರು ಹಿಂದೆನೆ ಚೇಸ್ ಮಾಡಿ ಹೋಗ್ತಾರೆ. ಆದ್ರೆ ಅಷ್ಟರಲ್ಲಿ ಹುಡುಗ ಎಲ್ಲಿಗೆ ಹೋದ ಅಂತ ಗೊತ್ತಿಲ್ಲ. ಆವಾಗ ಆಪೋಸಿಟ್ ಅಲ್ಲಿ ಒಬ್ಬಳು ಹುಡುಗಿ ಬರ್ತಾಳೆ. ಅವಳ ಹತ್ರ ಜಾಕನ ನೀನು ನೋಡ್ದ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ಹುಡುಗಿ, ಸರ್ ಅವನು ಬ್ಲೂ ಕಲರ್ ನೀರನ್ನು ಕುಡಿಯೋದಾನೆ ಬಿಟ್ಬಿಟ್ಟಿದ್ದಾನೆ ಸರ್ ಅಂತ ಹೇಳ್ಕೊಟ್ಬಿಡ್ತಾಳೆ. ಅಯ್ಯೋ ಪಾಪಿಗಳ, ಅದೇನ ಇದಕ್ಕೆಲ್ಲ ಕಾರಣ ಅಂತ ಯೋಚನೆ ಮಾಡ್ಕೊಂಡು ಜಾಕನ್ನ ಹುಡುಕಿ ಹೋಗ್ಬೇಕಾದ್ರೆ ಆವಾಗ ಕ್ರಿಸ್ ಅನ್ನ ನೋಡ್ತಾರೆ. ಜಾಕ್ ಎಲ್ಲಿ ಅಂತ ಕೇಳ್ಬೇಕಾದ್ರೆ ನನಗೆ ಗೊತ್ತಿಲ್ಲ ಸರ್ ಅಂತ ಹೇಳ್ತಾನೆ. ಸರಿ ಆಯ್ತು, ನೀನು ಬಾ ನನ್ನ ಜೊತೆ ಸ್ಪೇಸ್ಶಿಪ್ ಹೊರಗಡೆ ಹೋಗಿದ್ದು ನೋಡಿ ಬರೋಣ ಅಂತ ಅವನನ್ನ ಕರ್ಕೊಂಡು ಅದೇ ರೀತಿ ಸ್ಪೇಸ್ಶಿಪ್ ಇಂದ ಹೊರಗಡೆ ಬಂದು ಏನು ಪ್ರಾಬ್ಲಮ್ ಅಂತ ನೋಡ್ತಿರ್ತಾರೆ ನಮ್ಮ ರಿಚರ್ಡ್. ಈ ವಿಷಯವನ್ನ ಜಾಕ್ ಮತ್ತು ಇನ್ನೊಬ್ಬ ಹುಡುಗ ನ್ಯಾವಿಗೇಷನ್ ರೂಮ್ ಇಂದ ನೋಡ್ತಿರ್ತಾರೆ. ಮಿಕ್ಕಿರೋ ಹುಡುಗರೆಲ್ಲ ಕಂಟ್ರೋಲ್ ರೂಮ್ ಅಲ್ಲಿ ಇದ್ಕೊಂಡು ಹೊರಗಡೆ ಏನು ವಿಷಯ ನಡೀತಾ ಇದೆ ಅನ್ನೋದನ್ನ ಲೈವ್ ವಿಡಿಯೋವಾಗಿ ನೋಡ್ತಿರ್ತಾರೆ. ಇವಾಗ ಸಡನ್ ಆಗಿ ನೋಡಿದ್ರೆ ಶಿಪ್ ಒಳಗಡೆ ಪವರ್ ಕಟ್ ಆಗ್ಬಿಡುತ್ತೆ. ಹೊರಗಡೆ ಇರೋರಿಗೆ ಏನಾಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದು ಮಾತ್ರ ಇಲ್ಲ, ಶಿಪ್ ಒಳಗಡೆ ಬೆಂಕಿ ಹಿಡ್ಕೊಂಡು ಬೇರೆ ಒಂದು ಕಡೆ ಉರಿತಾ ಇರುತ್ತೆ. ಸೊ ಅಲ್ಲಿರೋ ಹುಡುಗರೆಲ್ಲ ಒಟ್ಟಿಗೆ ಸೇರ್ಕೊಂಡು ಆ ಫೈರ್ ಅನ್ನ ಕಂಟ್ರೋಲ್ ಗೆ ತರ್ತಾರೆ. ಈ ಸಮಯದಲ್ಲಿ ಕ್ರಿಶ್ ರಿಚರ್ಡ್ ಅನ್ನ ತಗೊಂಡು ಒಳಗಡೆ ಬರ್ತಾನೆ. ರಿಚರ್ಡ್ ಅವರಿಗೆ ಏನೋ ಆಗ್ಬಿಟ್ಟಿರುತ್ತೆ. ಸ್ಪೇಸ್ ಸೂಟ್ ಅನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ನೋಡ್ಬೇಕಾದ್ರೆ ಅವರ ಮೈಯೆಲ್ಲ ಬೆಂಕಿಯಲ್ಲಿ ಹುರಿದಿರೋ ರೀತಿ ಮಾರ್ಕ್ಸ್ ಗಳು ಇರುತ್ತೆ. ಹಾಗೆ ಅಲ್ಲಾಡದೆ ಫ್ರೀಸ್ ಆಗಿ ಮಲಗಿರ್ತಾರೆ ರಿಚರ್ಡ್. ಹುಡುಗರು ಏನೇನೋ ಮಾಡಿ ನೋಡ್ತಾರೆ, ಆದ್ರೆ ಕೊನೆಗೆ ರಿಚರ್ಡ್ ಸತ್ತೋಗ್ತಾರೆ. ಎಲ್ಲರಿಗೂ ತುಂಬಾನೇ ಬೇಜಾರಿಗೆ ಒಳಗಾಗ್ತಾರೆ. ಆವಾಗ ಎಡ್ವರ್ಡ್ ಹುಡುಗ, ನಾನು ಹೊರಗಡೆ ಏನೋ ಒಂದು ವಿಷಯವನ್ನ ನೋಡಿದೆ, ಅದು ನೋಡೋದಕ್ಕೆ ತುಂಬಾನೇ ಕಪ್ಪಿಗೆ ಡಾರ್ಕ್ ಆಗಿರ್ತಾ ಇತ್ತು, ಎಲ್ಲದಕ್ಕೂ ಏಲಿಯನೇ ಕಾರಣವಾಗಿ ಇರಬೇಕು ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳುವ ಎಲ್ಲಾ ಹುಡುಗರುವೆ ತುಂಬಾನೇ ಹೆದರ್ಕೋತಾರೆ. ಆವಾಗ ಜಾಕ್ ಏನನ್ನ ಹೇಳ್ತಾನೆ ಅಂದ್ರೆ, ಏಲಿಯನ್ಸ್ ಅಂದ್ರೆ ಅದು ಹೊರಗಡೆನೆ ಇರುತ್ತೆ, ಅದು ಯಾವುದೇ ಕಾರಣಕ್ಕೂ ಶಿಪ್ ಒಳಗಡೆ ಬರೋದಕ್ಕೆ ಚಾನ್ಸ್ ಇಲ್ಲ, ಆದ್ರಿಂದ ನಾವು ಎಲ್ಲರೂ ಸೇಫ್ ಆಗಿ ಇರ್ತಾ ಇದೀವಿ, ಯಾರು ಹೆದರ್ಕೋಬೇಡಿ. ಸರಿ, ಇವಾಗ ಆಗಿದ್ದು ಆಗ್ಬಿಟ್ಟಿದೆ, ನೆಕ್ಸ್ಟ್ ನಾವು ಏನನ್ನ ಮಾಡೋದು ಅಂತ ಎಲ್ಲರೂ ಯೋಚನೆ ಮಾಡ್ಬೇಕಾದ್ರೆ ಆವಾಗ ನಮ್ಮ ಕ್ರಿಸ್, ಸರಿ ಆಯ್ತು, ಹಾಗಾದ್ರೆ ಇವಾಗ ನಮ್ಮ ಒಳಗಡೆ ಒಬ್ಬರು ಲೀಡರ್ ಅನ್ನ ನಾವು ಸೆಲೆಕ್ಟ್ ಮಾಡಬೇಕು. ಇಷ್ಟು ದಿನ ಲೀಡರ್ ಆಗಿದ್ದ ರಿಚರ್ಡ್ ಇವಾಗ ಸತ್ತೋಗ್ಬಿಟ್ಟಿದ್ದಾರೆ, ಆದ್ರಿಂದ ನಮಗೆ ಇವಾಗ ಒಬ್ಬರು ಲೀಡರ್ ಬೇಕಾಗಿದೆ ಅಂತ ಹೇಳ್ಬೇಕಾದ್ರೆ ನಮ್ಮ ಜಾಕ್ ಏನೇ ಕರೆಕ್ಟ್ ಆದ ಲೀಡರ್ ಆಗಿ ಇರ್ತಾನೆ. ಯಾಕೆ ಅಂದ್ರೆ ಅವನು ಒಂದು ಭಯಂಕರವಾದ ಇಂಜಿನಿಯರ್ ಅಂತ ಎಲ್ಲ ಹುಡುಗರು ಹೇಳ್ಬೇಕಾದ್ರೆ, ಸರಿ ಆಯ್ತು ಪರವಾಗಿಲ್ಲ, ನಾವು ವೋಟ್ ಕೌಂಟ್ಸ್ ಇಂದ ನಾವು ಚೂಸ್ ಮಾಡೋಣ ಅಂತ ಹೇಳಿ ಎಲ್ಲರೂ ವೋಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಒಂದು ಕಡೆ ನಮ್ಮ ಕ್ರಿಸ್, ಇನ್ನೊಂದು ಕಡೆ ನಮ್ಮ ಜಾಕ್. ಎಲ್ಲರೂ ವೋಟಿಂಗ್ ಅನ್ನ ಮಾಡಿ ಕಂಪ್ಲೀಟ್ ಮಾಡಬೇಕಾದ್ರೆ ಕೊನೆಗೆ ನಮ್ಮ ಕ್ರಿಸ್ ಗೆದ್ಬಿಟ್ಟಿರ್ತಾನೆ. ಕ್ರಿಸ್ ಇವಾಗ ಲೀಡರ್ ಆಗಿರೋದ್ರಿಂದ ಅವನು ಹೇಳುವ ಮಾತನ್ನ ಎಲ್ಲರೂ ಕೇಳ್ಬೇಕಾಗಿರುತ್ತೆ. ಆದ್ರಿಂದ ಕ್ರಿಸ್ ಇವಾಗ ಏನನ್ನ ಹೇಳ್ತಾನೆ ಅಂದ್ರೆ, ಫಸ್ಟ್ ನಾವು ಈ ಸ್ಪೇಸ್ ಶಿಪ್ ಅನ್ನ ರೆಡಿ ಮಾಡಬೇಕು ಅಂತ ಹೇಳ್ಬೇಕಾದ್ರೆ ಅದೇ ರೀತಿ ಸ್ಪೇಸ್ ಶಿಪ್ ಅನ್ನ ರೆಡಿ ಮಾಡೋದಕ್ಕೆ ಶುರು ಮಾಡ್ತಾರೆ ಹುಡುಗರು. ಇಲ್ಲಿ ನಮ್ಮ ಸ್ಟೆಲ್ಲಾಗೆ ರಿಚರ್ಡ್ ಅವರ ನೆನಪಾಗಿ ಗೆರ್ತಾ ಇರುತ್ತೆ. ಆದ್ರಿಂದ ಅವರ ರೂಮಿಗೆ ಹೋಗಿ ರಿಚರ್ಡ್ ಅವರ ಫೋಟೋಸ್ ಮತ್ತೆ ವಿಡಿಯೋಸ್ ಅನ್ನ ನೋಡ್ತಿರ್ತಾಳೆ. ಆ ರೀತಿ ನೋಡ್ತಾ ಇರಬೇಕಾದ್ರೆ ಕೊನೆಯದಾಗಿ ನಮ್ಮ ರಿಚರ್ಡ್ ಭೂಮಿಗೆ ಒಂದು ಮೆಸೇಜ್ ಅನ್ನ ಕಳಿಸಿರ್ತಾರೆ ಅಲ್ವಾ, ಆ ವಿಡಿಯೋ ಪ್ಲೇ ಆಗುತ್ತೆ. ಅದರಲ್ಲಿ ಇವರನ್ನ ಎಲ್ಲರನ್ನು ನಾನು ಸೇಫ್ ಆಗಿ ನೋಡ್ಕೋಬೇಕು ಅಂತಾನೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿರ್ತಾರೆ. ಅದಕ್ಕೆ ಹುಡುಗರು, ಇವರು ಯಾವ್ದ ಹತ್ರದಿಂದ ನಮ್ಮನ್ನ ಕಾಪಾಡೋದಕ್ಕಾಗಿ ಪ್ರಯತ್ನವನ್ನ ಪಟ್ಟಿರ್ತಾರೆ ಅಂತ ಹೇಳಿ ತುಂಬಾನೇ ಕನ್ಫ್ಯೂಷನ್ ಗೆ ಒಳಗಾಗ್ತಾರೆ. ಇವಾಗ ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ನೆಕ್ಸ್ಟ್ ಸೀನ್ ಅಲ್ಲಿ ಒಬ್ಬ ಗುಂಗುರು ತಲೆ ಹುಡುಗನನ್ನ ತೋರಿಸ್ತಾರೆ. ಇವನು ಜಾಕ್ ಅವನ ಫ್ರೆಂಡ್. ಆ ಹುಡುಗ ಎಲ್ಲ ಹುಡುಗರನ್ನು ಕರೆಸಿ, ಯಾರು ಆ ಬ್ಲೂ ಕಲರ್ ಡ್ರಿಂಕ್ ಅನ್ನು ಕುಡಿಬೇಡಿ, ಅದು ಒಂದು ಭಯಂಕರವಾದ ಡ್ರಗ್ ಅಂತ ಹೇಳ್ಬೇಕಾದ್ರೆ ಅದೇ ತರ ಹುಡುಗರು ಎಲ್ಲರೂ ಆ ನೀರನ್ನು ಕುಡಿಯೋದಾನೆ ಬಿಟ್ಬಿಡ್ತಾರೆ. ಆಮೇಲಿಂದ ಹುಡುಗರು ಎಲ್ಲರೂ ತುಂಬಾನೇ ಖುಷಿಯಾಗಿ ಸಂತೋಷವಾಗಿ ಇರೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಹೋಗ್ತಾ ಹೋಗ್ತಾ ಮನುಷ್ಯರಿಗೆ ಇರುವ ಎಲ್ಲಾ ಫೀಲಿಂಗ್ಸ್ ಅವರ ಒಳಗಡೆ ಬರೋದಕ್ಕೆ ಶುರುವಾಗುತ್ತೆ. ನಮ್ಮ ಜಾಕು ಅದೇ ರೀತಿ ಅಲ್ಲಿರುವ ಒಬ್ಬಳು ಹುಡುಗಿಯನ್ನ ಪಿಕಪ್ ಮಾಡಿ ರೊಮ್ಯಾನ್ಸ್ ಮಾಡ್ತಾ ಇರ್ತಾನೆ. ಆಮೇಲೆ ಹುಡುಗರು ಎಲ್ಲರೂ ರಿಚರ್ಡ್ ಅವರ ರೂಮಿಗೆ ಬಂದು ಅವರ ವಿಡಿಯೋಸ್ ಫೋಟೋಸ್ ಎಲ್ಲವನ್ನು ನೋಡ್ತಿರ್ತಾರೆ. ಅದು ಮಾತ್ರ ಇಲ್ಲ, ಭೂಮಿಯಲ್ಲಿ ನಡೆದಿರುವ ವಿಷಯಗಳು, ಭೂಮಿಯಲ್ಲಿ ನಡೆದಿದ್ದ ವಾರ್, ಭೂಮಿಯಲ್ಲಿ ಇರ್ತಾ ಇರುವ ಕಂಟ್ರೀಸ್ ಸ್ಟೇಟ್ಸ್ ಅಂತ ಎಲ್ಲ ವಿಷಯವನ್ನು ತಿಳ್ಕೊತಿರ್ತಾರೆ. ಮತ್ತೆ ಗಣ್ಣಿಂದ ಶೂಟ್ ಮಾಡೋದು, ಫ್ಲೈಟ್ ಹಾರೋದು ಅಂತ ಎಲ್ಲದರ ಬಗ್ಗೆ ತಿಳ್ಕೊತಾರೆ. ಎಲ್ಲವನ್ನು ನೋಡಿ ಅರ್ಥ ಮಾಡ್ಕೋತಾರೆ, ಸಿನಿಮಾ ನೋಡೋ ರೀತಿ ನೋಡ್ತಿರ್ತಾರೆ. ಆವಾಗ ಆ ಜಾಗಕ್ಕೆ ಸ್ಟೆಲ್ಲಾ ಬಂದು ನೋಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಅವಳಿಗೆ. ಸುಮ್ನೆ ಎಲ್ಲರೂ ಎದ್ದು ಇಲ್ಲಿಂದ ಓಡಿ ಹೋಗ್ಬಿಡಿ, ಫಸ್ಟ್ ಹೊರಗಡೆ ಹೋಗಿ ಅಂತ ಎಲ್ಲರನ್ನು ಹಿಡಿದು ಹೊರಗಡೆ ತಳ್ಳಿ ಬಿಡ್ತಾಳೆ. ಆವಾಗ ಜಾನ್ ಅನ್ನೋ ಒಬ್ಬ ಹುಡುಗ ನಮ್ಮ ಸ್ಟೆಲ್ಲಾ ಹತ್ರ, ಇವಾಗ ನಾನು ಏನನ್ನ ಬೇಕಾದ್ರೂ ಮಾಡ್ತೀನಿ, ಯಾಕೆಂದ್ರೆ ರಿಚರ್ಡ್ ಅವರು ತೀರೋಗ್ಬಿಟ್ಟಿದ್ದಾರೆ, ನನ್ನನ್ನ ಕೇಳೋದಕ್ಕೆ ಯಾರುವೇ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಈ ವಿಷಯವನ್ನ ಕ್ರಿಸ್ ಅದೇ ಜಾಗದಲ್ಲಿ ನಿಂತು ಸುಮ್ನೆ ನೋಡ್ತಿರ್ತಾನೆ. ಇವನೆಲ್ಲ ಏನಕ್ಕಾಗಿ ಲೀಡರ್ ಆಗಿ ಇರ್ತಾ ಇದ್ದಾನೆ ಅಂತ ಸ್ಟೆಲ್ಲಾಗೆ ಫೀಲ್ ಆಗುತ್ತೆ. ಇವಾಗ ಸ್ಟೆಲ್ಲಾ ಮೆಡಿಕಲ್ ರೂಮಿಗೆ ಬಂದು ಇವರುಗಳ ಹತ್ರದಿಂದ ನಮ್ಮನ್ನ ನಾವೇ ಕಾಪಾಡ್ಕೋಬೇಕು ಅಂತ ಕೈಗೆ ಒಂದು ಚಾಕುವನ್ನು ತಗೊಂಡು ಮಡಿಕೋತಾಳೆ. ಅದೇ ಸಮಯದಲ್ಲಿ ಜಾಕು ಸ್ಟೆಲ್ಲಾವನ್ನ ಹುಡುಕಿ ಹೋಗ್ತಾನೆ. ಜಾಕು ಈ ರೀತಿ ಸ್ಟೆಲ್ಲಾವನ್ನ ಹುಡುಕಿ ಹೋಗ್ತಾ ಇದ್ದಾನೆ ಅನ್ನೋ ವಿಷಯ ನಮ್ಮ ಕೃಷಿಗೆ ಗೊತ್ತಾಗಿದ್ದ ತಕ್ಷಣ ಸ್ಟೆಲ್ಲಾ ಹತ್ರ ಓಡಿ ಬಂದು ಅವಳನ್ನ ತಪ್ಪುಕೋತಾನೆ. ರೊಮ್ಯಾನ್ಸ್ ಮಾಡೋ ರೀತಿ ನಾಟಕ ಮಾಡ್ತಾ ಇರ್ತಾನೆ. ಇದನ್ನ ನೋಡಿದ ತಕ್ಷಣ ಜಾಕಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಆದ್ರೂ ಏನೇನು ಮಾಡದೆ ಅಲ್ಲಿಂದ ಸೈಲೆಂಟ್ ಆಗಿ ಹೋಗ್ಬಿಡ್ತಾನೆ ಜಾಕ್. ಅವನು ಆ ಕಡೆ ಹೋಗಿದ್ದ ತಕ್ಷಣ ನಮ್ಮ ಸ್ಟೆಲ್ಲಾ ಕ್ರಿಸ್ ಅನ್ನ ಹಿಡ್ಕೊಂಡು ಸಿಕ್ಕಾಪಟ್ಟೆ ಬೈತಾಳೆ, ಅವನಿಗೆ ಚಾಕುವನ್ನು ತೋರಿಸಿ ಹೆದರ್ಸ್ತಾಳೆ. ನೀನು ಎಲ್ಲ ಹುಡುಗರ ತರನೇ ಬಿಹೇವ್ ಮಾಡ್ತಾ ಇದೀಯ ಅಂತ ಹೇಳ್ಬೇಕಾದ್ರೆ ಅದಕ್ಕೆ
ಅದಕ್ಕೆ ಕ್ರಿಸ್ತ, ಇಲ್ಲ ನಾನು ನಿನ್ನನ್ನು ಕಾಪಾಡೋದಕ್ಕಾಗಿ ಬಂದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾವನೆ. ಇವಾಗ ನೆಕ್ಸ್ಟ್ ಸೀನ್ ಅಲ್ಲಿ ಜಾಕು ಕ್ರಿಸ್ ಹತ್ರ ಬಂದ್ಬಿಟ್ಟು ಅವಳು ನನ್ನ ಹುಡುಗಿ, ಅವಳ ಹತ್ರ ನೀನು ಈ ರೀತಿ ಎಲ್ಲ ಬಿಹೇವ್ ಮಾಡ್ತಾ ಇರ್ಬೇಡ ಅಂತ ಭಯಂಕರವಾಗಿ ಕ್ರಿಸ್ಗೆ ಬೈದು ಹೆದರ್ಸ್ಬಿಟ್ಟು ಹೋಗ್ತಾವನೆ. ಆಮೇಲೆ ಕ್ರಿಸ್ ಒಂದು ಮೀಟಿಂಗ್ ಅನ್ನ ಹಾಕ್ತಾವನೆ. ಮೀಟಿಂಗ್ ಅಲ್ಲಿ ಏನನ್ನ ಹೇಳ್ತಾನೆ ಅಂದ್ರೆ, ಇವಾಗೆಲ್ಲ ಯಾರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಎಲ್ಲರೂ ನಿಮ್ಮ ಇಷ್ಟ ಬಂದಾಗೆ ಸುತ್ತಾಡ್ಕೊಂಡು ನಿಧಾನವಾಗಿ ಇರ್ತಾ ಇದ್ದೀರಾ ಅನ್ನೋ ತರ ಹೇಳ್ಬೇಕಾದ್ರೆ, ಆವಾಗ ಸ್ವಲ್ಪ ಹುಡುಗರು ಇನ್ ಮುಂದೆ ನಾವು ಯಾವುದೇ ರೀತಿಯ ಕೆಲಸಗಳನ್ನು ಮಾಡಲ್ಲ, ನಿನ್ನ ಕೈಯಲ್ಲಿ ಏನನ್ನ ಮಾಡೋಕೆ ಆಗುತ್ತೆ ಅನ್ನೋ ರೀತಿ ಮಾತಾಡ್ತಾವ್ರೆ. ಆವಾಗ ಜಾಕು ಇದೇನೆ ಸಮಯ ಅಂತ ಅವನು ಕ್ರಿಸ್ಗೆ ಆಪೋಸಿಟ್ ಆಗಿ ಮಾತಾಡೋದಕ್ಕೆ ಶುರು ಮಾಡ್ತಾವನೆ. ನಮ್ಮ ಕೈಯಲ್ಲೆಲ್ಲ ಕೆಲಸ ಮಾಡೋದಕ್ಕೆ ಆಗಲ್ಲ, ಇವನು ರಿಚರ್ಡ್ ಅವರ ಜೊತೆ ಹೊರಗಡೆ ಹೋಗಿದ್ದು ಒಳಗಡೆ ಬರ್ಬೇಕಾದ್ರೆ ಆ ಏಲಿಯನ್ ಜೊತೆಗೇನೆ ಬಂದಿದ್ದಾನೆ ಅನ್ಸುತ್ತೆ. ಮೇ ಬಿ ಹೇಳೋಕೆ ಆಗಲ್ಲ, ಇವನ ಒಳಗಡೆ ಕೂಡ ಏಲಿಯನ್ ಇರಬಹುದು. ಇದ್ರ ಮೇಲೆ ಇವನು ಲೀಡರ್ ಆಗಿ ಇರೋದಕ್ಕೆ ಲಾಯಕ್ಕೆ ಇಲ್ಲ, ಇನ್ ಮುಂದೆ ನಾನು ಲೀಡರ್ ಆಗಿರ್ತೀನಿ, ನನ್ನ ಜೊತೆ ಸೇರ್ಕೊಳ್ಳಿ, ನನ್ನ ಜೊತೆ ಸೇರ್ಕೊಂಡ್ರೆ ನೀವು ಯಾವುದೇ ರೀತಿಯ ಕೆಲಸಗಳನ್ನು ಮಾಡೋದು ಬೇಕಾಗಿಲ್ಲ, ಏನನ್ನು ಮಾಡೋದು ಬೇಕಾಗಿಲ್ಲ, ನಿಮ್ಮ ಇಷ್ಟ ಬಂದಾಗೆ ತಿನ್ಬಹುದು, ನಿಮ್ಮ ಇಷ್ಟ ಬಂದಾಗೆ ಸುತ್ತಾಡಬಹುದು, ಆ ಏಲಿಯನ್ ಅನ್ನ ನಾವು ಕೊಂದು ಬಿಡೋಣ ಅನ್ನೋ ರೀತಿ ಹೇಳ್ಬೇಕಾದ್ರೆ, ಆವಾಗ ಒಬ್ಬಳು ಹುಡುಗಿ, ಇಲ್ಲ ಜಾಕ್ ನೀನು ಹೇಳ್ತಾ ಇರೋದೆಲ್ಲ ತಪ್ಪು, ನೀನು ಮಾಡ್ತಾ ಇರೋದು ತಪ್ಪು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಜಾಕ್ ಹೋಗಲೆ ಡ್ಯಾಶ್ ಅಂತ ಹೇಳಿ ಆ ಹುಡುಗಿಯನ್ನ ತುಂಬಾನೇ ಕಿಂಡಲ್ ಮಾಡಿ ಬಿಡ್ತಾವನೆ. ಆ ಜಾಗದಲ್ಲಿ ಜೋರಾಗಿ ಜಗಳನೇ ನಡೆಯುತ್ತೆ. ಆವಾಗ ಕೊನೆಯದಾಗಿ ಜಾಕ್ ಜೊತೆ 75% ಆಫ್ ಹುಡುಗರು ಹೋಗ್ಬಿಡ್ತಾವ್ರೆ, ಮಿಕ್ಕಿರೋ ಹುಡುಗರು ಮಾತ್ರ ನಮ್ಮ ಕ್ರಿಸ್ ಜೊತೆ ಇರ್ತಾರೆ. ಇವಾಗ ನಮ್ಮ ಹೀರೋ ಕ್ರಿಸ್ ಏನನ್ನ ಮಾಡ್ತಾನೆ ಅಂದ್ರೆ, ಸಿಸ್ಟಮ್ ರೂಮ್ ಬೆಂಕಿಯಲ್ಲಿ ಹುರಿದೋಗ್ಬಿಟ್ಟಿದ್ರು ಕೂಡ ಅಲ್ಲಿರುವ ಹಾರ್ಡ್ ಡಿಸ್ಕ್ ಗೆ ಏನುವೇ ಆಗಿರಲ್ಲ, ಫಸ್ಟ್ ನಾವು ಅದನ್ನ ಹೋಗಿ ಕಂಡುಹಿಡಿಬೇಕು ಅಂತ ಹೇಳಿ ಅಲ್ಲಿಗೆ ಹೋಗಿ ಹುಡುಕಿ ನೋಡ್ಬೇಕಾದ್ರೆ ಅವ್ರಗಳಿಗೆ ಹಾರ್ಡ್ ಡಿಸ್ಕ್ ಸಿಕ್ಬಿಡುತ್ತೆ. ಅದೇ ಸಮಯದಲ್ಲಿ ಜಾಕ್ ಅವನ ಗ್ರೂಪ್ ಈ ಕಡೆ ಏನನ್ನ ಮಾಡ್ತಾರೆ ಅಂದ್ರೆ, ಶಿಪ್ ಒಳಗಡೆ ಒಂದು ಏಲಿಯನ್ ಬಂದ್ಬಿಟ್ಟಿದೆ ಅಂತ ಒಂದು ಕಥೆಯನ್ನ ಕಟ್ಟಿ ಬಿಟ್ಬಿಟ್ಟಿರ್ತಾನೆ ಜಾಕ್. ಆದ್ರಿಂದ ಹುಡುಗರು ಎಲ್ಲರಿಗೂ ಒಳಗಡೆ ಹೋಗಿ ಆ ಸಿಸ್ಟಮ್ ರೂಮ್ ಅನ್ನೇ ಡ್ಯಾಮೇಜ್ ಮಾಡಿ ಚಿಂದಿ ಮಾಡಿಬಿಡ್ತಾರೆ. ಆದ್ರೆ ಆಲ್ರೆಡಿ ನಮ್ಮ ಕ್ರಿಸ್ ಆ ರೂಮ್ ಇಂದ ಹಾರ್ಡ್ ಡಿಸ್ಕ್ ಅನ್ನ ತಗೊಂಡು ಬಂದ್ಬಿಟ್ಟಿದ್ದಾನೆ ಅಲ್ವಾ, ಅದನ್ನ ಈ ಕಡೆ ಹಾಕಿ ಅದರಲ್ಲಿ ಇರುವ ವಿಡಿಯೋಸ್ ಅನ್ನ ಪ್ಲೇ ಮಾಡಿ ನೋಡ್ಬೇಕಾದ್ರೆ, ಈ ಜಾಕ್ ಮತ್ತೆ ಆ ಗುಂಗುರು ತಲೆ ಹುಡುಗ ಇಬ್ಬರು ಸೇರ್ಕೊಂಡೇನೆ ರಿಚರ್ಡ್ ಅವರು ಹೊರಗಡೆ ಹೋಗಿ ಶಿಪ್ ಅನ್ನ ರೆಡಿ ಮಾಡ್ತಾ ಇರ್ಬೇಕಾದ್ರೆ, ಈ ಹುಡುಗರು ನ್ಯಾವಿಗೇಷನ್ ರೂಮ್ ಅಲ್ಲಿ ಎದ್ಕೊಂಡು ರಿಚರ್ಡ್ ಅವರು ಕೆಲಸ ಮಾಡ್ತಾ ಇರುವ ಜಾಗಕ್ಕೆ ಕರೆಂಟ್ ಪವರ್ ಸಪ್ಲೈ ಅನ್ನ ಕಳಿಸಿ ಅವರಿಗೆ ಶಾಕ್ ಹೊಡೆಸಿ ಅವರನ್ನ ಕೊಂದು ಬಿಟ್ಟಿರ್ತಾರೆ. ಇದನ್ನು ನೋಡಿದ ತಕ್ಷಣ ನಮ್ಮ ಹುಡುಗರು ಎಲ್ಲರಿಗೂ ಶಾಕ್ ಆಗ್ತಾರೆ. ಆದ್ರೂ ನಮ್ಮ ಕ್ರಿಸ್ ಏನನ್ನ ಹೇಳ್ತಾನೆ ಅಂದ್ರೆ, ಇವಾಗ ನೀವು ಇಲ್ಲಿ ನೋಡಿದ ವಿಷಯವನ್ನ ಹೊರಗಡೆ ಹೋಗಿ ಯಾರಿಗೂ ಹೇಳ್ಬೇಡಿ, ಹೊರಗಡೆ ಹೋಗಿ ಹೇಳಿದ್ರೆ ಅದು ನಮಗೇನೆ ಪ್ರಾಬ್ಲಮ್ ಆಗಿ ಚೇಂಜ್ ಆಗುತ್ತೆ, ಸೊ ನಾನು ಹೇಳೋವರೆಗೂ ಎಲ್ಲರಿಗೂ ವೆಯ್ಟ್ ಮಾಡಿ ಅಂತ ಹೇಳ್ಬೇಕಾದ್ರೆ ಎಲ್ಲ ಹುಡುಗರಿಗೆ ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಆವತ್ತು ರಾತ್ರಿ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಒಟ್ಟಿಗೆ ಮಲಗಿರ್ಬೇಕಾದ್ರೆ ಹಾಗೆ ರೊಮ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆವಾಗ ಜಾಕ್ ಆ ಜಾಗಕ್ಕೆ ಬಂದು ಡೋರ್ ಅನ್ನ ನಾಕ್ ಮಾಡ್ತಾವನೆ. ಅದಕ್ಕೆ ನಮ್ಮ ಹೀರೋ, ಏನು ಬೇಕು ನಿನಗೆ ಅಂತ ಕೇಳ್ಬೇಕಾದ್ರೆ, ನಾನು ಇವಾಗ ಲೀಡರ್ ಆಗ್ಬಿಟ್ಟಿದ್ದೀನಿ ಅಲ್ವಾ, ಆದ್ರಿಂದ ಪಾರ್ಟಿ ಕೊಡ್ತಾ ಇದ್ದೀನಿ, ನಿಮಗೆ ಪಾರ್ಟಿ ಬೇಕು ಅಂದ್ರೆ ಬಂದು ಜಾಯಿನ್ ಆಗಿ ಅಂತ ಹೇಳಿ ಹೋಗ್ತಾವನೆ. ಸರಿ ಅಂತ ನಮ್ಮ ಹೀರೋ ಅವರ ಟೀಮು ಸರಿ ಊಟ ಮಾಡೋಣ ಅಂತ ಆ ಜಾಗಕ್ಕೆ ಬರ್ತಾರೆ. ಆವಾಗ ಜಾಕ್ ಅವನ ಗ್ರೂಪ್ ಎಲ್ಲರೂ ಅರ್ಧಂಬರ್ಧ ಡ್ರೆಸ್ ಅನ್ನ ಮಾಡ್ಕೊಂಡು ಅವರ ಇಷ್ಟ ಬಂದಂಗೆ ಎಲ್ಲ ಊಟವನ್ನು ತಗೊಂಡು ತಿಂತಿರ್ತಾರೆ. ರಿಚರ್ಡ್ ಅವರು ಇರೋವರೆಗೂ ಕಡಿಮೆ ಊಟವನ್ನ ಮಾಡ್ತಾ ಇದ್ರು, ಅವರಿಗೆ ಬೇಕಾಗಿದ್ದ ಕ್ವಾಂಟಿಟಿಯನ್ನ ಮಾತ್ರ ತಗೋತಿದ್ರು. ಆದ್ರೆ ಇವಾಗ ಎಲ್ಲರೂ ಎರ್ರ ಬಿರಿ ತಿಂತಾ ಇದ್ದಾರೆ. ಆವಾಗ ಜಾಕ್ ಏನನ್ನ ಹೇಳ್ತಾನೆ ಅಂದ್ರೆ, ನಾನೇನೇ ಇವಾಗ ಲೀಡರ್, ನಾನು ಹೇಳೋ ಮಾತನ್ನ ಮಾತ್ರ ಎಲ್ಲರೂ ಕೇಳ್ಬೇಕು, ಇಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಂತ ಏನುವೇ ಇಲ್ಲ, ನಿಮ್ಮ ಇಷ್ಟ ಬಂದಂಗೆ ನೀವು ಇರಬಹುದು ಅಂತ ಹೇಳಿ ಅವನು ಮಾತಾಡ್ತಾನೆ ಇರ್ಬೇಕಾದ್ರೆ, ಆ ಸಮಯದಲ್ಲಿ ಕರೆಕ್ಟ್ ಆಗಿ ನಮ್ಮ ಹೀರೋ ಸಿಸ್ಟಮ್ ರೂಮಿಗೆ ಹೋಗಿ ಆ ಹಾರ್ಡ್ ಡಿಸ್ಕ್ ವಿಡಿಯೋವನ್ನ ಪ್ಲೇ ಮಾಡಿ ಬಿಟ್ಬಿಡ್ತಾವನೆ. ಸೊ ಆ ವಿಡಿಯೋ ಇವಾಗ ಡೈನಿಂಗ್ ಹಾಲ್ ಅಲ್ಲಿ ಪ್ಲೇ ಆಗುತ್ತೆ. ಸೊ ಇದನ್ನ ನೋಡಿದ ಎಲ್ಲ ಹುಡುಗರಿಗೂ ರಿಚರ್ಡ್ ಅವರು ಸತ್ತಿದ್ದಕ್ಕೆ ಕಾರಣ ಈ ಜಾಕೆ, ಇವರೇನೆ ಅವರನ್ನ ಕೊಂದು ಬಿಟ್ಟಿದ್ದಾನೆ ಅನ್ನೋ ವಿಷಯ ಎಲ್ಲರಿಗೂ ಗೊತ್ತಾಗ್ಲಿಕ್ಕೆ ಬರುತ್ತೆ. ಆವಾಗ ಜಾಕ್ ಸಡನ್ ಆಗಿ ಏನನ್ನ ಮಾತಾಡ್ತಾನೆ ಅಂದ್ರೆ, ರಿಚರ್ಡ್ ಅವರ ಮೈ ಒಳಗಡೆ ಏಲಿಯನ್ ಅನ್ನ ನೋಡಿದೆ, ಸೊ ಆ ಏಲಿಯನ್ ಅನ್ನ ಸಾಯಿಸಬೇಕು ಅಂದ್ರೆ ರಿಚರ್ಡ್ ಅವರನ್ನ ಸಾಯಿಸಬೇಕಾಗಿರುತ್ತೆ, ಆದ್ರಿಂದಾನೇ ಆ ರೀತಿ ಅವರನ್ನ ನಾನು ಕೊಂದೆ. ಇವಾಗ ಆಲ್ಮೋಸ್ಟ್ ಹೇಳ್ಬೇಕು ಅಂದ್ರೆ, ನಾನೇ ನಿಮ್ಮ ಎಲ್ಲರನ್ನು ಕಾಪಾಡಿರೋದು, ನಿಮ್ಮ ಎಲ್ಲರನ್ನು ಸೇವ್ ಮಾಡಿರೋದು. ಅದು ಮಾತ್ರ ಇಲ್ಲ, ಕ್ರಿಸ್ ನಮ್ಮ ಶಿಪ್ ಒಳಗಡೆ ಬರ್ಬೇಕಾದ್ರೆ ಆ ಏಲಿಯನ್ ಅನ್ನು ಜೊತೆಗೇನೆ ಕರ್ಕೊಂಡು ಬಂದ್ಬಿಟ್ಟಿದ್ದಾನೆ. ಇವಾಗ ಆ ಏಲಿಯನ್ ಈ ಶಿಪ್ ಒಳಗಡೆ ಇರ್ತಾ ಇರುವ ನಮ್ಮಲ್ಲಿ ಯಾರ ಮೈ ಒಳಗಡೆ ಬೇಕಾದ್ರೂ ಇರಬಹುದು ಅಂತ ಹೇಳ್ಬೇಕಾದ್ರೆ, ಅದಕ್ಕೆ ನಮ್ಮ ಕ್ರಿಸ್ ಎಲ್ಲರ ಹತ್ರನು ಎಷ್ಟೋ ಹೇಳಿ ನೋಡ್ತಾವನೆ, ಆದ್ರೆ ಯಾರು ನಮ್ಮ ಕ್ರಿಸ್ಸನ್ನ ನಂಬ್ತಾ ಇಲ್ಲ, ಆ ಜಾಕ್ ಹುಡುಗ ಹೇಳೋದನ್ನೇ ನಂಬ್ತಿರ್ತಾರೆ. ಹಾಗೆ ಮಾತಾಡ್ತಾ ಇರ್ಬೇಕಾದ್ರೆ ಫಟ್ ಅಂತ ಜಾಕ್ ಒಬ್ಬ ಹುಡುಗನನ್ನ ಕೈ ತೋರಿಸಿ, ಇವನ ಮೈ ಒಳಗಡೆನೆ ಇವಾಗ ಏಲಿಯನ್ ಇರ್ತಾ ಇದೆ ಅಂತ ಹೇಳ್ಬೇಕಾದ್ರೆ, ಸ್ವಲ್ಪ ಕೂಡ ಹುಡುಗರು ಯೋಚನೆ ಮಾಡಿ ನೋಡದೆ ಆ ಹುಡುಗನನ್ನ ಅಟಾಡಿಸ್ಕೊಂಡು ಚೇಸ್ ಮಾಡಿ ಹೋಗಿ ಅವನನ್ನ ಹೊಡೆದೆ ಸಾಯಿಸ್ತಾರೆ, ತುಂಬಾ ಕ್ರೂರವಾಗಿ ಕೊಳ್ತಾರೆ. ಆಮೇಲೆ ಜಾಕ್ ಅವನ ಟೀಮ್ ಏನನ್ನ ಮಾಡ್ತಾರೆ ಅಂದ್ರೆ, ಆ ಶಿಪ್ ಒಳಗಡೆ ಇರ್ತಾ ಇರುವ ನೈಫ್, ಚಾಕು ಏನೆಲ್ಲ ಸಿಗುತ್ತ ವೆಪನ್ಸ್ ಎಲ್ಲವನ್ನು ತಗೊಂಡು ಅವರ ಜೊತೆಗೆ ಇಟ್ಕೋತಾರೆ. ಆದ್ರೆ ನಮ್ಮ ಕ್ರಿಸ್ ಅವನ ಟೀಮ್ ಹತ್ರ ಯಾವುದೇ ತರ ವೆಪನ್ ಇರ್ತಾ ಇಲ್ಲ. ಇವಾಗ ನಾವು ಏನಾದ್ರೂ ವೆಪನ್ ಅನ್ನು ತಗೊಂಡು ಇಟ್ಕೋಬೇಕು, ಇಲ್ಲಾಂದ್ರೆ ಆ ಜಾಕ್ ಅವನ ಟೀಮ್ ನಮ್ಮನ್ನ ಸಾಯಿಸಿ ಬಿಡ್ತಾರೆ ಅಂತ ಹೇಳ್ಬೇಕಾದ್ರೆ, ಆವಾಗ ನಮ್ಮ ಹೀರೋಯಿನ್ ಸ್ಟೆಲ್ಲಾ ಒಂದು ವಿಷಯವನ್ನ ಹೇಳ್ತಾಳೆ, ಹಾಗಾದ್ರೆ ಆ ಸೀಕ್ರೆಟ್ ರೂಮ್ ಅಲ್ಲಿ ನಮಗೆ ಬೇಕಾಗಿರುವ ವೆಪನ್ಸ್
ಏನಾದ್ರೂ ಇರೋದಕ್ಕೆ ಚಾನ್ಸಸ್ ಇದೆ, ಅದನ್ನ ತಗೊಂಡು ನಾವು ಯೂಸ್ ಮಾಡ್ಕೊಳ್ಳೋಣ ಅಂತ ಸೀಕ್ರೆಟ್ ರೂಮ್ ಅನ್ನು ಹುಡುಕಿ ಹೋಗ್ತಾರೆ. ಅಲ್ಲಿಗೆ ಹೋಗಿ ಆ ರೂಮ್ ಡೋರ್ ಅನ್ನು ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಇರಬೇಕಾದ್ರೆ ಜಾಕ್ ಟೀಮ್ ಅನ್ನು ಸೇರಿದ ಒಬ್ಬಳು ಹುಡುಗಿ ಮತ್ತೆ ಹುಡುಗ ಈ ಸೀಕ್ರೆಟ್ ರೂಮ್ ಇರುವ ಕಡೆಗೆನೆ ರೊಮ್ಯಾನ್ಸ್ ಮಾಡೋಣ ಅಂತ ಬಂದಿರ್ತಾರೆ. ಅದೇ ಸಮಯದಲ್ಲಿ ನಮ್ಮ ಕ್ರಿಸ್ ಆ ರೂಮ್ ಡೋರ್ ಅನ್ನು ಓಪನ್ ಮಾಡೋದಕ್ಕಾಗಿ ಪಾಸ್ವರ್ಡ್ ಅನ್ನು ಹಾಕಿ ಟ್ರೈ ಮಾಡ್ತಾನೆ ಇರಬೇಕಾದ್ರೆ ಅದು ರಾಂಗ್ ರಾಂಗ್ ಅಂತ ಸದ್ದು ಬರ್ತಾನೆ ಇರುತ್ತೆ. ಈ ಸದನ ಕೇಳಿದ ಹುಡುಗ ಮತ್ತೆ ಹುಡುಗಿ ಫಟ್ ಅಂತ ಜಾಕ್ ಹತ್ರ ಹೋಗಿ ಈ ರೀತಿ ಕ್ರಿಸ್ ಆ ರೂಮ್ ಅನ್ನು ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಅನ್ಸುತ್ತೆ ಅಂತ ಹೇಳ್ಬೇಕಾದ್ರೆ ಜಾಕ್ ಅವನ ಟೀಮ್ ಅನ್ನ ಕರ್ಕೊಂಡು ಆ ಜಾಗಕ್ಕೆ ಬರ್ತಿರ್ತಾನೆ. ಈ ವಿಷಯವನ್ನು ತಿಳ್ಕೊಂಡ ನಮ್ಮ ಹೀರೋ ಕ್ರಿಸ್ ಅಲ್ಲೇನೆ ಒಂದು ಜಾಗದಲ್ಲಿ ಹೌಸ್ಕೋತಾನೆ. ಇವಾಗ ಆ ಜಾಗಕ್ಕೆ ಬಂದಿದ್ದ ಜಾಕ್ ಅವನ ಟೀಮ್ ಈ ರೂಮ್ ಒಳಗಡೆ ಅಂತದ್ದು ಏನಿರ್ತಾ ಇದೆ, ಸರಿ ಓಕೆ ನಾವೇನೆ ಈ ರೂಮ್ ಡೋರ್ ಅನ್ನು ಹೊಡೆದು ಒಳಗಡೆ ಏನಿದೆ ಅಂತ ನೋಡ್ಬಿಡೋಣ ಅಂತ ಆ ರೂಮ್ ಡೋರ್ ಅನ್ನು ಹೊಡೆದಕ್ಕೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಒಳಗಡೆ ಏನಿರ್ಬೋದು, ಮೇಬಿ ಏಲಿಯನ್ ಇರ್ಬೋದು ಅನ್ಸುತ್ತೆ ಅಂತ ಬೇರೆ ಹುಡುಗರು ಹೇಳ್ಬೇಕಾದ್ರೆ ಅದಕ್ಕೆ ಜಾಕ್ ಅದು ಒಳಗಡೆ ಇರ್ತಾ ಇರೋದು ಏಲಿಯನ್ ಆಗಿರೋದಕ್ಕೆ ಚಾನ್ಸ್ ಇಲ್ಲ, ಅದು ನಮ್ಮ ಕ್ರಿಸ್ ಆಗೇ ಇರಬೇಕು ಅಂತ ಹೇಳಿ ಅದೇ ತರ ರೂಮ್ ಡೋರ್ ಅನ್ನು ಹೊಡ್ಕೊಂಡು ಒಳಗಡೆ ಹೋಗಿ ನೋಡ್ಬೇಕಾದ್ರೆ ಒಂದು ದೊಡ್ಡ ಬಾಕ್ಸ್ ಇರ್ತಾ ಇದೆ. ಆ ಬಾಕ್ಸ್ ಅನ್ನು ಓಪನ್ ಮಾಡಿ ನೋಡ್ಬೇಕಾದ್ರೆ ಒಳಗಡೆ ತುಂಬಾನೇ ಗನ್ಸ್ ಗಳೆಲ್ಲ ಇರುತ್ತೆ. ಈ ಗನ್ಸ್ ಎಲ್ಲವನ್ನು ತಗೊಳ್ರು, ಫಸ್ಟ್ ಆ ಕ್ರಿಸ್ ಅನ್ನು ಹುಡುಕಿ ನಾವು ಕಂಡುಹಿಡಿಬೇಕು ಅಂತ ಹೇಳ್ತಾನೆ ಜಾಕ್. ಅದು ಮಾತ್ರ ಇಲ್ಲ, ಆ ಕ್ರಿಸ್ ಅವನ ಟೀಮ್ ಅನ್ನೇ ಟೋಟಲ್ ಆಗಿ ಹಿಡಿಬೇಕು ಅಂತ ಹೇಳ್ತಿರ್ತಾನೆ. ಈ ವಿಷಯ ಎಲ್ಲವನ್ನು ನಮ್ಮ ಹೀರೋ ಕ್ರಿಸ್ ಅವನ ಟೀಮ್ ಸಿಸಿಟಿವಿ ಮುಖಾಂತರ ಎಲ್ಲವನ್ನು ನೋಡ್ಬಿಡ್ತಾರೆ. ಜಾಕ್ ಅವನ ಟೀಮ್ ಅದೇ ರೀತಿ ಹುಡುಕಿ ಹೋಗ್ಬೇಕಾದ್ರೆ ನಮ್ಮ ಹೀರೋ ಕ್ರಿಸ್ ಅವನ ಟೀಮ್ ಅನ್ನು ಸೇರಿದ ಒಬ್ಬ ಹುಡುಗ ಮತ್ತೆ ಹುಡುಗಿ ಅವರಿಗೆ ಆಪೋಸಿಟ್ ಆಗಿ ಬಂದು ಸಿಗೋಕೋತಾರೆ. ಆವಾಗ ಜಾಕ್ ಅವರಿಬ್ಬರನ್ನು ಫೋರ್ಸ್ ಮಾಡಿ ನೀವಿಬ್ಬರು ನಮ್ಮ ಟೀಮ್ ಅಲ್ಲಿ ಇರಬೇಕು ಅಂತ ಹೇಳಿ ಅವರುಗಳನ್ನು ಫೋರ್ಸ್ ಮಾಡಿ ಅವರ ಟೀಮಿಗೆ ಜಾಯಿನ್ ಮಾಡಿ ಕರ್ಕೊಂಡು ಹೋಗ್ತಾನೆ. ಅವರುಗಳು ಆಗಲ್ಲ ಅಂತ ಕಿರ್ಚ್ತಾರೆ. ಅದಕ್ಕೆ ಜಾಕ್ ಸುಮ್ನೆ ಇದ್ರೆ ನಮ್ಮ ಟೀಮ್ ಅಲ್ಲಿ ಇರಿ, ಇಲ್ಲಾಂದ್ರೆ ನಿಮ್ಮನ್ನ ಕೊಂದು ಬಿಡ್ತೀವಿ ಅಂತ ಹೆದರ್ಸ್ತಾನೆ. ಇವಾಗ ಕೊನೆಯದಾಗಿ ಜಾಕ್ ಅವನ ಟೀಮ್ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಹೌಸ್ಕೊಂಡಿರುವ ಜಾಗವನ್ನ ಕಂಡಿಡಿದು ಬಿಡ್ತಾರೆ. ಸರಿಯಾಗಿ ಸಿಗೋಕು ಬಿಟ್ರು ನಮ್ಮ ಹೀರೋ ಮತ್ತೆ ಹೀರೋಯಿನ್. ಆವಾಗ ನಮ್ಮ ಸ್ಟೆಲ್ಲ ಏನನ್ನ ಮಾಡ್ತಾರೆ ಅಂದ್ರೆ ಈ ಜಾಕಿಗೆ ಏನನ್ನಾದ್ರೂ ಸರಿಯಾಗಿ ಮಾಡ್ಬೇಕು ಅಂತ ಅವರ ಕೈಯಲ್ಲಿ ಒಂದು ಚಾಕುವನ್ನು ಮಡಗಿರ್ತಾರೆ ಅಲ್ವಾ. ಜಾಕನ ಹೇಗಾದ್ರೂ ಕೊಂದು ಬಿಡ್ಬೇಕು ಅಂತ ಅವನ ಹತ್ರ ಹೋಗಿ ನೈಸ್ ಆಗಿ ಮಾತಾಡ್ತಾಳೆ. ನಿನಗೆ ಏನು ನನ್ನ ಜೊತೆ ಇರಬೇಕು ಅಂತ ನಿನಗೆ ಆಸೆ ತಾನೆ, ಬಾ ನನ್ನ ತಗೋ ಅಂತ ಅವನ ಹತ್ರ ಹೋಗ್ತಾಳೆ. ಆವಾಗ ಜಾಕ್ ಇವಾಗ ನೀನಂದ್ರೆ ನನಗೆ ಇಷ್ಟ ಇಲ್ಲ, ಛೀ ಹೋಗು ಅಂತ ಹೇಳ್ಬಿಡ್ತಾನೆ. ಇದನ್ನ ಕೇಳಿದ ಅಲ್ಲಿರುವ ಹುಡುಗರು ಎಲ್ಲರೂ ಭಯಂಕರವಾಗಿ ನಗಾಡಿ ನಮ್ಮ ಸ್ಟೆಲ್ಲವನ್ನು ತುಂಬಾನೇ ಇರಿಟೇಟ್ ಮಾಡ್ತಾರೆ. ಆವಾಗ ಅದೇ ಸಮಯದಲ್ಲಿ ಅಲ್ಲಿರುವ ಇನ್ನೊಬ್ಬಳು ಹುಡುಗಿ, ನೀವು ಮಾಡ್ತಾ ಇರೋದು ಎಲ್ಲವೇ ತಪ್ಪು, ರೂಲ್ಸ್ ಅನ್ನ ಬ್ರೇಕ್ ಮಾಡ್ತಾ ಇದ್ದೀರಾ, ನಮ್ಮನ್ನ ಏನಕ್ಕಾಗಿ ಕಳಿಸಿಕೊಟ್ಟಿದ್ದಾರೆ, ಆದ್ರೆ ಇವಾಗ ನಾವು ಮಾಡ್ತಾ ಇರುವ ಕೆಲಸ ಏನು ಅಂತ ಜೋರಾಗಿ ಮಾತಾಡಿ ಇವರುಗಳಿಗೆ ಎಲ್ಲರಿಗೂ ಬೈತಾ ಇರ್ತಾಳೆ. ಆವಾಗ ಆ ಗುಂಗುರ್ತಲೆ ಹುಡುಗ ಏನನ್ನ ಮಾಡ್ತಾನೆ ಅಂದ್ರೆ ಸಡನ್ ಆಗಿ ಅವನ ಕೈಯಲ್ಲಿರುವ ಗನ್ ಅನ್ನು ಯೂಸ್ ಮಾಡಿ ಆ ಹುಡುಗಿಯನ್ನ ಪಟಾರ ಅಂತ ಶೂಟ್ ಮಾಡಿ ಬಿಡ್ತಾನೆ. ಅಷ್ಟೇ ಆ ಹುಡುಗಿ ಸ್ಪಾಟ್ ಅಲ್ಲಿ ಕೆಳಗಡೆ ಬಿದ್ದು ಸೊತ್ತು ಹೋಗ್ತಾಳೆ. ಇದನ್ನು ನೋಡಿದ ಎಲ್ಲರಿಗೂ ಭಯ ಆಗುತ್ತೆ. ಆವಾಗ ಜಾಕ್ ಏನನ್ನ ಹೇಳ್ತಾನೆ ಅಂದ್ರೆ ನನಗೆ ವಿರುದ್ಧವಾಗಿ ಕೆಲಸ ಮಾಡಿದ್ರೆ ಅವ್ರಗಳಿಗೂ ಇದೇನೇ ಗತಿ, ಇಲ್ಲಿ ನಾನೇ ಎಲ್ಲ, ನಾನು ಹೇಳೋದನ್ನೇ ಎಲ್ಲರೂ ಕೇಳ್ಬೇಕು ಅಂತ ಹೇಳಿ ನಮ್ಮ ಸ್ಟೆಲ್ಲ ಹೀರೋಯಿನ್ ಅನ್ನು ಶೂಟ್ ಮಾಡೋದಕ್ಕಾಗಿ ಗನ್ ಅನ್ನ ಅವನು ತಗೋಬೇಕಾದ್ರೆ ಆವಾಗ ನಮ್ಮ ಹೀರೋ ಆ ಗ್ಯಾಪ್ ಅನ್ನು ಯೂಸ್ ಮಾಡಿ ಬೇರೆ ಒಂದು ಕಡೆ ಓಡಿ ಹೋಗ್ತಾನೆ. ಅವನನ್ನ ಶೂಟ್ ಮಾಡೋದಕ್ಕಾಗಿ ಎಲ್ಲರೂ ಆ ಕಡೆ ತಿರುಗಬೇಕಾದ್ರೆ ಆ ಗ್ಯಾಪ್ ಅನ್ನು ಯೂಸ್ ಮಾಡಿ ನಮ್ಮ ಹೀರೋಯಿನ್ ಒಂದು ಕಡೆ ಓಡಿ ಹೋಗ್ಬಿಡ್ತಾಳೆ. ಕೊನೆಯದಾಗಿ ಕಿಚನ್ ಗೆ ಹೋಗಿ ಅಲ್ಲಿ ಒಂದು ಚಿಕ್ಕದಾಗಿ ವೆಂಟ್ ರೀತಿ ಇರುತ್ತೆ, ಅದ್ರ ಒಳಗಡೆ ಹೋಗಿ ಹೌಸ್ಕೊಂಡು ಕೂತ್ಕೋತಾನೆ ನಮ್ಮ ಕ್ರಿಸ್. ಈ ವಿಷಯವನ್ನ ಜಾಕು ಕಂಡಿಡಿದು ಬಿಡ್ತಾನೆ. ಸೊ ಕಂಡಿಡಿದು ಬಿಟ್ಟು ಕಿಚನ್ ಗೆ ಬಂದು ಆ ಜಾಗಕ್ಕೆ ಏಮ್ ಮಾಡಿ ಪಟ್ ಪಟ್ ಅಂತ ಶೂಟ್ ಮಾಡ್ತಾನೆ. ಆದ್ರೆ ಅಷ್ಟರಲ್ಲಿ ನಮ್ಮ ಕ್ರಿಸ್ ಬೇರೆ ದಾರಿಯನ್ನು ಯೂಸ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ಬಿಟ್ಟಿರ್ತಾನೆ. ಈ ವಿಷಯವನ್ನ ಜಾಕ್ ಅವನ ಟೀಮ್ ನೋಡ್ಬಿಟ್ಟು ಅವರುಗಳನ್ನು ಚೇಸ್ ಮಾಡಿ ಬರ್ಬೇಕಾದ್ರೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಇಬ್ಬರು ಸೇರ್ಕೊಂಡು ಅವನ ಕಥೆಯನ್ನು ಮುಗಿಸ್ಬಿಡ್ತಾರೆ. ನಂತರ ಆ ಶಿಪನ ಬಿಟ್ಟು ಹೊರಗಡೆ ಬರೋದಕ್ಕೆ ಒಂದು ದಾರಿ ಇರುತ್ತೆ, ಆ ಜಾಗಕ್ಕೆ ಬಂದು ಹೌಸ್ಕೋತಾರೆ. ಆ ರೂಮ್ ಅನ್ನು ಲಾಕ್ ಮಾಡ್ಕೊಂಡು ಹೊರಗಡೆ ಹೋಗೋದಕ್ಕಾಗಿ ಸ್ಪೇಸ್ ಸೂಟ್ ಅನ್ನು ಹಾಕುತ್ತಿರ್ತಾರೆ. ಎಲ್ಲಿ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಹೊರಗಡೆ ಹೋಗ್ಬಿಡ್ತಾರೋ ಅಂತ ನಾವು ಯೋಚನೆ ಮಾಡ್ತಾನೆ ಇರಬೇಕಾದ್ರೆ ಆ ಸಮಯದಲ್ಲಿ ಜಾಕ್ ಆ ಡೋರ್ ಅನ್ನು ಹೊಡೆದಾಕ್ಬಿಟ್ಟು ಒಳಗಡೆ ಬರೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಆವಾಗ ನಮ್ಮ ಹೀರೋ ಹೀರೋಯಿನ್ ಡ್ರೆಸ್ ಅನ್ನೆಲ್ಲ ಹಾಕೊಂಡು ರೆಡಿ ಆಗಿರ್ತಿರ್ತಾರೆ. ಒಂದು ಬಟನ್ ಅನ್ನು ಪ್ರೆಸ್ ಮಾಡಬೇಕಾದ್ರೆ 1 2 3 ಅಂತ ಕೌಂಟ್ ಮಾಡ್ತಿರುತ್ತೆ. ಆವಾಗ ಅದೇ ಸಮಯಕ್ಕೆ ಜಾಕ್ ಡೋರ್ ಅನ್ನು ಹೊಡ್ಕೊಂಡು ಒಳಗಡೆ ಬರ್ತಾನೆ. ಆವಾಗ ನೋಡಿದ್ರೆ ಇವರುಗಳು ಹೊರಗಡೆ ಹೋಗೋದಕ್ಕಾಗಿ ಇರುವ ಡೋರ್ ಅನ್ನ ಓಪನ್ ಮಾಡಿ ಬಿಟ್ಬಿಡ್ತಾರೆ. ಕಂಪ್ಲೀಟ್ ಆಗಿ ಆ ಜಾಗದಲ್ಲಿ ಆಕ್ಸಿಜನ್ ಇರ್ತಾ ಇಲ್ಲ, ಆದ್ರಿಂದ ಅಲ್ಲಿಂದ ಹೊರಗಡೆ ಎಳ್ಕೊಂಡು ಹೋಗ್ತಿರುತ್ತೆ. ನಮ್ಮ ಹೀರೋ ಮತ್ತೆ ಹೀರೋಯಿನ್ ಸೂಟ್ ಅನ್ನು ಹಾಕೊಂಡಿರೋದ್ರಿಂದ ಅವರ ಕೈಯಲ್ಲಿ ಬ್ರೀತ್ ಮಾಡೋಕೆ ಆಗುತ್ತೆ, ಯಾಕೆಂದ್ರೆ ಆ ಸೂಟ್ ಒಳಗಡೆ ಆಕ್ಸಿಜನ್ ಸಪ್ಲೈ ಇರುತ್ತೆ. ಆದ್ರೆ ಇಲ್ಲಿ ಜಾಕ್ ಅವನ ಕೈಯಲ್ಲಿ ಉಸಿರಾಡೋಕೆನೆ ಆಗ್ತಾ ಇಲ್ಲ, ಹಾಗಿದ್ರೂ ಕೂಡ ಅವನು ಸೂಪರ್ ಆಗಿ ಫೈಟ್ ಮಾಡ್ತಾನೆ. ಹೀರೋಯಿನ್ ಗೆ ಹಾಕಿ ಸರಿಯಾಗಿ ಹೊಡಿತಾ ಇರಬೇಕಾದ್ರೆ ನಮ್ಮ ಹೀರೋ ಅಲ್ಲಿಗೆ ಬಂದು ಅವಳಿಗೆ ಹೆಲ್ಪ್ ಮಾಡ್ತಾನೆ. ಸೊ ನಮ್ಮ ಕ್ರಿಸ್ ಜಾಕ್ ಜೊತೆ ಸೂಪರ್ ಆಗಿ ಫೈಟ್ ಮಾಡಬೇಕಾದ್ರೆ ಹಾಗೆ ಇಬ್ಬರು ಸೇರಿ ಆ ಸ್ಪೇಸ್ಶಿಪ್ ಇಂದ ಹೊರಗಡೆ ಬರೋದಕ್ಕೆ ದಾರಿ ಇರುತ್ತೆ ಅಲ್ವಾ, ಅದ್ರ ಎಡ್ಜಲ್ಲಿ ಸಿಗಾಕೊಂಡು ಜಗಳ ಮಾಡ್ತಿರ್ತಾರೆ. ಆವಾಗ ಜಾಕ್ ನಮ್ಮ ಹೀರೋಗೆ ಸರಿಯಾಗಿ ಹೊಡೆದು ಅವನನ್ನ ಹೊರಗಡೆ ತಳ್ಳಿ ಬಿಡ್ತಾನೆ. ನಮ್ಮ ಹೀರೋನು ಕಿರ್ಚ್ಕೊಂಡೆ ಹಾಗೆ ಹೊರಗಡೆ ಹೋಗ್ತಾನೆ. ಸ್ಪೇಸ್ಗೆ ಬಂದ್ಬಿಟ್ಟಿದ್ದಾನೆ ನಮ್ಮ ಹೀರೋ, ಆದ್ರೂ ಸೂಟ್ ಅನ್ನು ಹಾಕೊಂಡಿದ್ದಾನೆ, ಏನಾಗುತ್ತೋ ಗೊತ್ತಿಲ್ಲ. ಅದೇ ಸಮಯದಲ್ಲಿ ಈ ಕಡೆ ಜಾಕ್ ಹೇಗೋ ಕಷ್ಟಪಟ್ಟು ಮತ್ತೆ ಒಳಗಡೆ ಬಂದು ಆ ಡೋರ್ ಅನ್ನು ಕ್ಲೋಸ್ ಮಾಡೋಕಾದ ಬಟನ್ ಅನ್ನು ಪ್ರೆಸ್ ಮಾಡಿ ಬಿಡ್ತಾನೆ. ಆ ಡೋರ್ ನಿಧಾನಕ್ಕೆ ಕ್ಲೋಸ್ ಆಗ್ತಾ ಇರಬೇಕಾದ್ರೆ ಅಂತ ಸಮಯದಲ್ಲಿ ನಮ್ಮ ಹೀರೋಯಿನ್ ಒಂದು ಕೆಲಸ ಮಾಡ್ತಾಳೆ ನೋಡಿ. ಜಾಕ್ ಒಳಗಡೆ ಬರೋದಕ್ಕೆ ಟ್ರೈ ಮಾಡ್ತಿರಬೇಕಾದ್ರೆ ನಮ್ಮ ಹೀರೋಯಿನ್ ಜಾಕಿ ಚೌನ್ ರೀತಿ ಜಂಪ್ ಮಾಡಿ ಅವನ ಎದೆಗೆನೆ ಒಂದು ಒದೆ
ಕಡೆ ಬೀಳ್ತಾನೆ ಜಾಕ್. ಅವನ ಮೇಲೆ ಸೂಟ್ ಇರ್ತಾ ಇಲ್ಲ ಅಲ್ವಾ, ಆದ್ರಿಂದ ಸ್ಪೇಸ್ ಅಲ್ಲಿ ಆಕ್ಸಿಜನ್ ಸಪ್ಲೈ ಇಲ್ಲದೆ ಸತ್ತೋಗ್ತಾನೆ ಜಾಕ್. ಇವಾಗ ನಮ್ಮ ಹೀರೋಯಿನ್ ಮತ್ತೆ ಆ ಡೋರ್ ಅನ್ನು ಕ್ಲೋಸ್ ಮಾಡೋದಕ್ಕಾಗಿ ಬಟನ್ ಅನ್ನು ಪ್ರೆಸ್ ಮಾಡಬೇಕಾದ್ರೆ ಆ ಡೋರ್ ನಿಧಾನಕ್ಕೆ ಕ್ಲೋಸ್ ಆಗ್ತಾ ಇರುತ್ತೆ. ಇವಾಗ ನಮ್ಮ ಹೀರೋ ಹೊರಗಡೆ ಹೋಗ್ಬಿಟ್ಟಿದ್ದಾನೆ ಅಲ್ವಾ. ಅಚ್ಚೋ ಪಾಪ, ಹೊರಗಡೆ ಹೋಗ್ಬಿಟ್ಟಿದ್ದಾನಲ್ಲ ಕ್ರಿಸ್, ಅವನಿಗೆ ಏನಾಯ್ತೋ, ಸತ್ತೋಗ್ಬಿಟ್ಟಿರ್ಬೇಕು ಅವನು ಅಂತ ತುಂಬಾನೇ ಬೇಜಾರಾಗಿ ಫೀಲ್ ಮಾಡ್ತಾ ಇರ್ತಾವಳೆ ಹೀರೋಯಿನ್. ಹಾಗೆ ಅತ್ಕೊಂಡು ಹೊರಗಡೆ ನೋಡ್ತಾ ಇರ್ಬೇಕಾದ್ರೆ ಆವಾಗ ನಮ್ಮ ಕ್ರಿಸ್ ಮಾಸ್ ಆಗಿ ಹೀರೋಯಿಸಮ್ ಅನ್ನ ತೋರಿಸಿಕೊಂಡು ನಿಧಾನಕ್ಕೆ ಶಿಪ್ ಒಳಗಡೆ ಬರ್ತಾವನೆ. ಅವನು ಸ್ಪೇಸ್ ಸೂಟ್ ಅನ್ನು ಹಾಕೊಂಡಿರೋದ್ರಿಂದ ಅವನಿಗೆ ಏನುವೇ ಆಗಿಲ್ಲ. ಅದು ಮಾತ್ರ ಇಲ್ಲ, ಅವನಿಗಿರುವ ಆಕ್ಸಿಜನ್ ಟ್ಯಾಂಕ್ ಸಪ್ಲೈ ಅನ್ನೇ ಯೂಸ್ ಮಾಡಿನೇ ನಿಧಾನಕ್ಕೆ ಒಳಗಡೆ ಬಂದಿರ್ತಾವನೆ. ಇದನ್ನು ನೋಡಿದ ನಮ್ಮ ಹೀರೋಯಿನ್ ಗೆ ತುಂಬಾನೇ ಖುಷಿಯಾಗುತ್ತೆ. ಆಮೇಲೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಆ ಮೇನ್ ಡೋರ್ ಅನ್ನು ಕ್ಲೋಸ್ ಮಾಡಿಬಿಟ್ಟು ಇಬ್ಬರುವೆ ಸ್ಪೇಸ್ ಶಿಪ್ ಒಳಗಡೆ ಬರ್ತಾರೆ. ಒಳಗಡೆ ಬಂದಿದ ತಕ್ಷಣ ಮಿಕ್ಕಿರೋ ಹುಡುಗರೆಲ್ಲ ಇವರಿಗೆ ಗಣ್ಣಿಂದ ಏಮ್ ಮಾಡಿ ಹೆದರ್ಸ್ತಾರಂತೆ. ಆವಾಗ ಹೀರೋ ಮತ್ತೆ ಹೀರೋಯಿನ್ ಅವರುಗಳಿಗೆ ಹೇಳಿ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಾರೆ. ಜಾಕ್ ತೀರೋಗ್ಬಿಟ್ಟ, ಅವನ ಸ್ಪೇಸ್ ಶಿಪ್ ಇಂದ ಹೊರಗಡೆ ಹೋಗಿ ಸತ್ತೋಗ್ಬಿಟ್ಟ, ಇದ್ರ ಮೇಲೆ ಈ ಶಿಪ್ ಅಲ್ಲಿ ನಾವು ಮಾತ್ರ ಇರ್ತೀವಿ, ನಾವು ಹೇಳೋದನ್ನ ಕೇಳಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ಬೇಕಾದ್ರೆ ಹುಡುಗರು ಅರ್ಥ ಮಾಡ್ಕೋತಾರೆ. ಹಾಗೆ ದಿನಗಳು ಕಳೆಯುತ್ತೆ. ಇವಾಗ ಮತ್ತೆ ರೀ ಎಲೆಕ್ಷನ್ ಮಾಡೋಣ ಅಂತ ಡಿಸೈಡ್ ಮಾಡ್ತಾರೆ. ಅದೇ ತರ ಎಲೆಕ್ಷನ್ ಅನ್ನ ಕಂಡಕ್ಟ್ ಮಾಡಬೇಕಾದ್ರೆ ಅದರಲ್ಲಿ ನಮ್ಮ ಹೀರೋಯಿನ್ ಗೆದ್ದು ಬಿಡ್ತಾಳೆ. ನಮ್ಮ ಹೀರೋಯಿನ್ ಸೂಪರ್ ಆಗಿ ಎಲ್ಲರನ್ನು ಲೀಡ್ ಮಾಡಿ ಒಳ್ಳೆ ಸ್ಟೇಜ್ ಗೆ ಕರ್ಕೊಂಡು ಹೋಗ್ತಿರ್ತಾರೆ. ಆಮೇಲೆ ಹೋಗ್ತಾ ಹೋಗ್ತಾ ನಮ್ಮ ಹೀರೋಯಿನ್ ಕನ್ಸೀವ್ ಆಗ್ತಾಳೆ, ಅವಳಿಗೆ ಮಗು ಆಗುತ್ತೆ, ಇಲ್ಲಿರುವ ತುಂಬಾ ಜನರಿಗೆ ಮಕ್ಕಳಾಗುತ್ತೆ. ಹಾಗೆ ಹ್ಯಾಪಿಯಾಗಿ ಸಂತೋಷವಾಗಿ ಆ ಶಿಪ್ ಅಲ್ಲಿ ಬದುಕೋದಕ್ಕೆ ಶುರು ಮಾಡ್ತಾವ್ರೆ. ಹೇಳ್ಬೇಕು ಅಂದ್ರೆ ಒಂದು ಚಿಕ್ಕ ವಿಲೇಜ್ ಅನ್ನೇ ಸೃಷ್ಟಿ ಮಾಡ್ಬಿಟ್ರು ನಮ್ಮ ಹುಡುಗರು. ಆ ಶಿಪ್ ಒಳಗಡೆನೆ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾನೆ ಇರುತ್ತೆ ದಿನ ದಿನ. ಇವಾಗ ಹಾಗೆ ಸೀನ್ ಅನ್ನ ಕಟ್ ಮಾಡಿ 86 ವರ್ಷಗಳ ನಂತರ ಇವರುಗಳು ಹುಡುಕಿ ಬಂದ ಪ್ಲಾನೆಟ್ ಹತ್ರ ಬಂದ್ಬಿಟ್ಟಿದ್ದಾರೆ. ಆವಾಗ ನಮ್ಮ ಹೀರೋ ಹೀರೋಯಿನ್ ಮತ್ತೆ ಇನ್ನ ಕೆಲವೊಂದು ಅಜ್ಜಿ ತಾತ ಏಜ್ ಆದ ಪರ್ಸನ್ಸ್ ಮೊಮ್ಮಕ್ಕಳು ಅಂತ ತುಂಬಾ ಜನರನ್ನ ತೋರಿಸ್ತಾರೆ. ಎಲ್ಲರೂ ಇವಾಗ ಹೋಗ್ತಾ ಇರುವ ಗ್ರಹವನ್ನ ವಿಂಡೋದಿಂದ ನೋಡಿ ಎಲ್ಲರೂ ಖುಷಿ ಆಗ್ತಾ ಇರ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ, ಚೆನ್ನಾಗಿತ್ತಾ, ನಿಮಗೆ ಇಷ್ಟ ಆಯ್ತೋ ಇಲ್ವೋ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ಮತ್ತೆ ಒಂದು ಒಳ್ಳೆ ಸಿನಿಮಾ ಜೊತೆ ಬಂದು ನಿಮ್ಮನ್ನ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.